देवरे कठिन वाद परीक्षले फस्ट क्लास पास मार्सप नी नूर कई ओडिती ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ವೆಶ್ಚನ್ ಒಂದು ಬಂದಿಲ್ಲ ಓದ್ಕೊಂಡು ಬಂದಿದ್ದಲ್ಲ ತಾಂಡ ನಾನು ತುಂಬಾ ಹ್ಯಾಪಿ ಗೀತಾ ಟೀಚರ್ ಹೇಳಿದ ಎಲ್ಲ ಕ್ವೆಶ್ಚನ್ಸ್ ಬಂದಿದೆ ಹಾಗೆ ಡಿಟೋ हंगसरेष्टे ओदू कुंबलकायचो तपोलवल शारदा हे तुम्बा केट्ट धैर्य कणे गीता याके अल्वे एल्लरन्नु गेली मार्तिया गलाटी मार्तिया परीक्षेल कॉपी बेरे होडितिया सिखाकोंड्रे ಏನೇ ಮಾಡ್ತಾರೆ ಏನ್ ಮಾಡ್ತಾರಾ ಮನೆ ಕಳಿಸ್ತಾರೆ ಅಷ್ಟೇ ತಾನೇ ನಮ್ಮ ಬೌಂಡರಿ ಎಷ್ಟು ಓದಿದ್ರು ತಾನೇ ಏನು ಪ್ರಯೋಜನ ಎಕ್ಸಾಮಿನೇಷನ್ ಹಾಲ್ ನಿಂದ ಹೊರಗೆ ತಳ್ಳಿದ್ರೆ ಅಪ್ಪ ಅಮ್ಮನ ಮನೆ ಅಲ್ಲಿಂದ ಹೊರಗೆ ತಳ್ಳಿದ್ರೆ ಗಂಡನ ಮನೆ ಅಲ್ಲಿಂದ ಹೊರಗೆ ತಳ್ಳಿದ್ರೆ ಆ ಅನುಭವ ಬರಲಿ ಹಾಗೆ ಹೇಳ್ತೀನಿ ಆಹಾ ಎಷ್ಟು ಆನಂದವಾಗಿ ಹೇಳ್ತೀಯೋ ಅನುಭವ ಬರಲಿ ಅಂತ ಆನಂದ ಅಲ್ಲದೆ ಇನ್ನೇನೆ ಅಕಸ್ಮಾತ್ ನಾಳೆ ನಿನ್ನ ಗಂಡ ನಿನ್ನ ಗೆಟ್ ಔಟ್ ಅಂದ್ರೆ ಅದಕ್ಕೋಸ್ಕರ ಪ್ರಾಣ ಬಿಟ್ಬಿಡ್ತೀಯಾ ಈ ಜೀವನದಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡಬೇಕಣೆ हाय हाय अशोक बंदे क्या माँ गीता बंदर नमन कहीं करती हाँ आगल वो बंद रो अब्बा अशोक बंदा नान मने होकतीन कड़े ए आउन शुद्ध लॉफर आउन जिते होकती है ने आउन ये ना दरे नम गे ने ना वो सरी आगे दरे सरी बाहोगना हाय हाय परीक्षा हैग मार दिया शारदा हैग मार दिया ना नानो हैग मार दिनी हाउ तो नीन हैग मार दिया इवन पास आगो फेल आगो निम्मे डिपेंड आगे स्नैप तक रेडी हाँ रेडी थैंक यू थैंक यू नंजप्पन मग कुंजप्प हाँ ओके बाय बाय कुंजप्प बाय 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 मिस्टर गुंजू ई फोटोग्राफी तुम्बा कॉस्टली हॉबी इदने कट्कोंड्रे आसे इवत्तल्ल नाळे धीरज चौड़ा आरके लक्ष्मण प्रवीण नायक तर दोड्ड फोटोग्राफर आगबेकु अंत आरके लक्ष्मण फोटोग्राफर अल्ल कार्टूनिस्ट अंद्रे व्यंग्य चित्रकार इवन तग्गे फोटो इल्ल कार्टून तरने इरुत्ते नाने निन्न फोटो ना तगीता इदिने अय्य निन्न शारदा गुंजप्पन नोड़े ओतिकेता यार फोटो तेतो ऐनो याके गलवा मूर्ति बर्तडे हाउदलवा सरी आ कोति एल्लिद्रो नानु हुडुकों बर्तीनि सरी नानु होगी केक तगोंडु नेर क्यांटीन बर्ती नीवेल्ल अल्लिगे बंद्बिडि सरी हा ए सुनी मूर्ति नोड़िया नित्य नोड़ीनि अदल्वे इवत् नोड़िया इल्ल याके अवरम्म अवनिगे एण्णे नीर हाकि रक्षे इट्कळिसिदारे अदरल्लि आश्चर्य एनु इवत्तु अवन हुट्टिद हब्ब कणे ऐ वांट टु सेलिब्रेट हिस् बर्थडे अदक्के नीवेल्ल कोआपरेट माडबेकु एनु अवन मेले इष्टोंदु लव ऐ लव हिम लव्वा तप्पेनु लव् अंद्रे याके बाय बिडतिया प्रीतिस्तिदीनि अंत अष्टे ऐ लव् यू आल्सो प्रीति अन्नो पदक्के नूरु अर्थ इदे कणे एय् मूर्ति बंद कणे हैप्पी बर्थडे टु यू थैंक यू कम 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 कूत्कोळ्ळि हुट्टिद हब्बना नावेल्लरू सेलिब्रेट माड्तीवि सुम्मने केक कट माड्बेकु अष्टे कैंडलूदि ननगे इदेल्ल अभ्यास इल्ल ओदि हैप्पी बर्थडे टू यू हैप्पी बर्थडे टू यू हैप्पी बर्थडे टू यू
ಯಾರ್ ಬರ್ತ್ಡೇ ಇವತ್ತು? ನಮ್ಮ ಮೂರ್ತಿದು. ಓ, ಹನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ತ್ಡೇ ಟು ಯು. ನಮ್ಮ ಕಾಲೇಜ್ ಗೆ ಮೂರ್ತಿ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ? ಅದಕ್ಕೆ ಅವನ ಬರ್ತ್ಡೇ ನಾ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಯಾರ್ದು ಈ ಐಡಿಯಾ? ಅಂತ ಹೊಸ ಐಡಿಯಾ ಗೀತನ್ ಗಲ್ದೇ ಯಾರಿಗೆ ಬರುತ್ತೆ? ಹೌದು, ಆ ಫೋಟೋಗ್ರಾಫರ್ ಅಲ್ಲಿ ನಂಜಪ್ಪನ ಮಗ ಗುಂಜಪ್ಪ. ಅವನು ಡಾರ್ಕ್ ರೂಮ್ ನಲ್ಲಿ ಏನೇನ್ ಎನ್ಲಾರ್ಜ್ ಮಾಡ್ತಿದಾನೋ ಯಾರಿಗೆ ಗೊತ್ತು? ಮೂರ್ತಿ, ಪ್ರಿನ್ಸಿಪಲ್ ಗೆ ಕೇಕ್ ಕೊಡಿ. ಗೀತಾ, ಗೀತಾ. ಅಶೋಕ್ ಬಂದ್ಬಿಟ್ಟ. ಈಗ ಅವನು ಲಿಫ್ಟ್ ಕಳ್ಕೊಂಡ್ರೆ ನಾನು ಆಟೋನೋ ಬಸ್ಸೋ ಹಿಡಿಬೇಕಾಗುತ್ತೆ. ಬರ್ತೀನಿ ಕಣೆ. ಬರ್ತೀನಿ ಮೂರ್ತಿ. ಸೀ ಯು. ಬೈ ಮೇಡಂ. ಹಾ. ಎಲ್ಲೆ ನೀನು ಹುಡುಕೋದು ನಿನ್ನ? ಮನೆಗೆ ಹೋಗಕ್ಕೆ ಹೊತ್ತಾಗ್ಲಿಲ್ವಾ? ಸಾರಿ ಅಶೋಕ್, ಇವತ್ತು ಮೂರ್ತಿ ಬರ್ತಡೇ ನೀ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ವಾಹ್, ಇವತ್ತು ನಾನು ಡೈರಿಲಿ ಬರೆಯಕ್ಕೆ ಏನು ವಿಷಯ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಸಿಕ್ತು. ಅಪ್ಪ, ನೀನು ಡೈರಿ ಆಮೇಲೆ ಬರೆಯುವಂತೆ ಮೊದಲು ನನ್ನ ಮನೆಗೆ ಡ್ರಾಪ್ ಮಾಡು ಪ್ಲೀಸ್. ನಮಸ್ಕಾರ ಮೇಡಮ್. ಹೇಗ್ ಮಾಡಿದ್ಯಪ್ಪ ಎಕ್ಸಾಮ್ ನಲ್ಲಿ? ಪರವಾಗಿಲ್ಲ ಮೇಡಮ್. ಹಾಗನ್ಬೇಡಪ್ಪ, ಇಡೀ ಕಾಲೇಜಿನಿಂದ ರ್ಯಾಂಕ್ ನಿರೀಕ್ಷೆ ಮಾಡ್ತಾ ಇದೆ. ಮೂರ್ತಿ ರ್ಯಾಂಕ್ ಬರದೆ ಹೋದ್ರೆ ಪರೀಕ್ಷೆಗೆ ಅವಮಾನ. ಎಸ್, ಕರೆಕ್ಟ್ ಕರೆಕ್ಟ್. ಎಲ್ಲರೂ ನನ್ನ ಬುಕ್ವರ್ಮ್ ಬುಕ್ವರ್ಮ್ ಅಂತಾರಲ್ಲ. ಯಾರು? ಅಶೋಕ್ ತಾನೆ. ನೀನ್ ಬುಕ್ವರ್ಮ್ ಆದ್ರೆ ಅವನ ಅರ್ಥವರ್ಮ್. ಅವರನ್ನ ಯಾಕ್ರೆ ಅನ್ಬೇಕು? ಅವ್ರಿಗೆ ಕಾಲೇಜ್ ವಿದ್ಯಾಭ್ಯಾಸ ಒಂದು ಎಂಟರ್ಟೈನ್ಮೆಂಟ್, ನನಗೆ ನೆಸೆಸಿಟಿ. ನಾನು ಓದ್ಲೇಬೇಕು, ಪಾಸ್ ಮಾಡಿ ಕೆಲ್ಸಕ್ಕೆ ಸೇರ್ಲೇಬೇಕು. ನಾನು ಬರ್ತೀನಿ ಮೇಡಮ್. ಸರಿಯಪ್ಪ, ಬರ್ತೀನಿ. ಕಣೆ, ನಾನು ಹೇಳಿದ ಹಾಗಲ್ಲ. ಅವನು ಅದನ್ನ ಗೀತಾ, ಗೀತಾ, ಮೂರ್ತಿಗೆ ಆಕ್ಸಿಡೆಂಟ್ ಆಗೋಯ್ತು. ನರೇಶ್ ಸತ್ತದ. ಸಾಯಿಸಿದ್ದು ಅಲ್ಲದೆ ವ್ಯಾನ್ ನಾನು ನಿಲ್ಲಿಸ್ದೆ ಹೊರಟೋದ. ಯಾಕೆ ದಾರಿ ಅಡ್ಡ ಅಂತಿದ್ಯಾ? ನಿನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗೋಕೆ. ಯಾವ ಕಾರಣಕ್ಕೆ? ಕಾಲೇಜ್ ಮುಂದೆ ಆಕ್ಸಿಡೆಂಟ್ ಮಾಡಿ ಒಬ್ಬ ಹುಡುಗನ್ ಸಾಯಿಸಿದ್ದಕ್ಕೆ. ಅವನಾಗೆ ಲಾರಿ ಗಡ್ಡ ಅಂದ್ರೆ ನಾನೇನ್ ಮಾಡ್ಲಿ? ಮರ್ಯಾದೆಯಿಂದ ದಾರಿ ಬಿಡು. ಮರ್ಯಾದೆಯಿಂದ ಪೊಲೀಸ್ ಸ್ಟೇಷನ್ ರೆಡಿ. ಬರ್ಲಿಲ್ಲ ಅಂದ್ರೆ? ಬರ್ಲಿಲ್ಲ ಅಂದ್ರೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ. ನೀನೊಂದ್ ಹೆಣ್ಣು, ನನ್ನ ಎಳ್ಕೊಂಡೋಗ್ತೀಯ? ರಾಸ್ಕಲ್, ಲಾರಿ ಬಿಟ್ಟು ಒಬ್ಬನ್ ಕೊಂದಿದ್ದು ಅಲ್ದೆ ರೋಪ್ ಬೇರೆ ಆಗ್ತೀಯ. ತಳ್ಳ ನನ್ನ ಮಗನ್ ಮಗ. ಏಯ್, ಹೆಂಗಸ್ರಿದ್ದಾರೆ?
ಅವ್ರ ಎದುರುಗಡೆ ನಿನ್ನ ಅವಮಾನ ಮಾಡಬಾರದು ಅಂತ ನಮ್ಮ ಸಯಾಬ್ರು ಸುಮ್ಮನೆ ಇದ್ದಾರೆ. ಇಲ್ಲದೇ ಇದ್ರೆ ಹುಲಿ ಹುಲಿ ಬಿದ್ದಾಗ ಬಿದ್ದು ನಿನ್ನ ಸಿಗದಾಕ್ಬಿಡ್ತಿದ್ರು. ಹೇಳ ಹೇಳಣ್ಣ ಅವ್ನ ಮಗನ್ ನನ್ನ ವಿಷಯ ಸರಿಯಾಗಿ. ಮೇಡಮ್, ನಿಮ್ಮ ಸಾಹಸಕ್ಕೆ ನಿಜವಾಗ್ಲೂ ಗೋಲ್ಡ್ ಗೋಲ್ಡ್ ಮೆಡಲ್ ಕೊಡ್ಬೇಕು. ನನಗೆ ಗೋಲ್ಡ್ ಮೆಡಲ್ ಕೊಡೋದಿರ್ಲಿ, ಮೊದ್ಲು ಅವನ್ ಗಮನಿಸ್ಕೊಳ್ಳಿ. ಅವನ್ನ ಹುಲಿ ಬಾಯ್ಗೆ ಹಾಕಾಯ್ತಲ್ಲ ಬಿಡಿ, ನಮ್ಮ ಸಯಾಬ್ರಿಗೆ ಇವತ್ತಿನ ಹಾರ ಸಿಕ್ತು. ಮೇಡಮ್, ನಿಮ್ಮ ಧೈರ್ಯ ನೋಡಿದ್ರೆ ನೀವ್ ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರ್ಬಾರ್ದು? ಬರೀ ಧೈರ್ಯ ಇರೋರ್ಗೆ, ನ್ಯಾಯವಾಗಿ ನಡ್ಕೊಳ್ಳೋರ್ಗೆ ಕೆಲಸ ಕೊಡೋ ಹಾಗಿದ್ರೆ ನಿಮ್ ಡಿಪಾರ್ಟ್ಮೆಂಟ್ಗೆ ಸೇರೋಕೆ ನಾನ್ ಸಿದ್ಧ. ಆದ್ರೆ ಇಲ್ಲಿ ಯಾವುದೂ ಹಾಗಿಲ್ವೇ? ನಿಮ್ಮಂತವ್ರು ನಮ್ಮ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ರೆ ನಾವು ನಿಮ್ ಜೊತೆ ಸೇರಿದ ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ ಸಾಯಬ್ರು ಸ್ಪೆಷಲ್ ಮೇಡಮ್, ಯಾವ್ದಾದ್ರು ಕೇಸನ್ನ ಬಾಯ್ಗೆ ಹಾಕೊಂಡ್ರೆ ದಡ ಮುಟ್ಟವರೆಗೂ ಬಿಡಲ್ಲ. ಯು ಡೋಂಟ್ ವರಿ, ಆ ಲೋಫರ್ನ ನನ್ಗೆ ವಹಿಸಿದ್ರಲ್ಲ, ನಾನು ಅವ್ನು ನೋಡ್ಕೋತೀನಿ. ನೀವ್ ನಡೀರಿ. ಥ್ಯಾಂಕ್ ಯು. ಏಯ್ ಚೆನ್ನ ಸಾಯಬ್ರೆ, ಏನ್ ಕಾಫಿ ಕಾಫಿ ತಗೊಂಡ್ ಬಾ. ಓಕೆ. ಏನು ಮನೆ ಹೇಳ್ತಿರೋದು? ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ವೆ? ಎಲ್ಲ ಕಣ್ಮುಚ್ಚಿ ಕಣ್ ಬಿಡೋದ್ರಲ್ಲಿ ನಡೆದೋಯ್ತಪ್ಪ. ಆ ಹುಡುಗನ ತಂದೆ ತಾಯಿ ತುಂಬಾ ಬಡವರು, ಒಪ್ಪತ್ತಿನ ಊಟಕ್ಕೂ ಕಷ್ಟ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾ ಇದ್ರು. ಪಾಪ ಅವ್ರ ಸಂತ ನೋಡಕ್ಕೆ ಆಗ್ತಿಲ್ಲಪ್ಪ ನನ್ನಿಂದ. ಇದಕ್ಕೆ ಮಾ ದೊಡ್ಡವ್ರು ಹೇಳೋದು, ಪುತ್ರ ಶೋಕಂ ನಿರಂತರಂ ಅಂತ. ಮಕ್ಕಳನ್ನ ಕಳ್ಕೊಂಡು ಅಪ್ಪ ಅಮ್ಮಂದ್ರ ಹೃದಯ ಸುಡ್ತಿರೋ ಬೆಂಕಿ ಆರೋದು ಒಂದೇ ಸಲ ಅವ್ರ ಎದೆ ಮೇಲೆ ಕೊಳ್ಳಿ ಇಟ್ಟಾಗ. ಅಪ್ಪ ನೀವ್ ಹೇಗಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಲೇಬೇಕು. ಮಾಡ್ತೇನೆ ಮಾಡ್ತೇನೆ. ಪೊಲೀಸ್ ಸ್ಟೇಷನ್ ನಿಂದ FIR ತರಿಸ್ಕೊಂಡು ಮೂರ್ತಿದೇನು ತಪ್ಪಿಲ್ಲ ಅಂತ ತಿಳಿದು ಬಂದ್ರೆ ಮ್ಯಾಕ್ಸಿಮಮ್ ಕಾಂಪನ್ಸೇಷನ್ ಏನ್ ಕೊಡ್ಬೋದು ಅದನ್ನ ನಾನು ಕೊಡಿಸ್ತೇನೆ. ಇದರಿಂದ ಅವ್ರ ದುಃಖ ಕಡಿಮೆ ಆಗತ್ತೆ ಅಂತಲ್ಲ, ಬಡತನದ ಕಷ್ಟವಾದರೂ ಕಡಿಮೆ ಆಗಲಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು ದನ ನುಗ್ದಾಗ ನುಗ್ತಾ ಇದ್ದೀರಲ್ಲ. ಎಲ್ಲಿ ಎಲ್ಲಿ ಆ ಕೊಲೆಗಾರ ಡ್ರೈವರ್? ಓ ಅವನಾ, ನಮ್ಮ FIR ರಿಪೋರ್ಟ್ ನಿಂದ ಅವನು ನಿರಪರಾಧಿ ಅಂತ ಸಾಬೀತಾಗಿದೆ, ಅದಕ್ಕೆ ಅವನ್ನ ರಿಲೀಸ್ ಮಾಡಿದೀವಿ. ಕೊಲೆಗಾರನ ನಿರಪರಾಧಿ ಅಂತ ಹೇಗೆ ಹೇಳ್ತೀರಾ? ಹೋಗ್ತಾ ಇರೋ ಲಾರಿಗೆ ಅವನು ಸಿಕ್ಕಾಕೊಂಡೇ ಹೊರತು ಹುಡುಗ ಹೋಗ್ತಾ ಇರುವಾಗ ಲಾರಿ ಏನ್ ಬಂದು ಅಡ್ಡ ಸಿಕ್ಕಾಕೊಳ್ಳಿಲ್ವಲ್ಲ. ಇಷ್ಟಕ್ಕೂ ಅವನ ರ್ಯಾಂಕ್ ಸ್ಟೂಡೆಂಟ್ ಅಂತೆ, ಈ ಸಾರ್ತಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿಲ್ವಂತೆ, ಅದಕ್ಕೆ ಅವನು ಲಾರಿಗೆ ತಾನೇ ಅಡ್ಡ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ನಮ್ಮ ಸ್ಪೆಷಲ್ ಎಂಕ್ವೈರಿಯಿಂದ ತಿಳಿದು ಬಂದಿರೋ ವಿಷಯ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಸುಳ್ಳಿಗೆ ಒಂದು ಮಿತಿನೇ ಇಲ್ವಾ? ಯಾಕೆ ಮೇಡಮ್ ಅಷ್ಟೊಂದು ಹಾರಾಡ್ತೀರಾ? ನಮ್ಮ ಧ್ಯೇಯ ಏನು ಗೊತ್ತಾ? ಸತ್ಯವನ್ನೇ ನುಡಿಯುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನನ್ನೂ ನುಡಿಯುವುದಿಲ್ಲ, ಗೊತ್ತಾ? ಆಹಾ, ಅದು ನಿಮ್ಮ ನಡತೆ ನೋಡಿದ್ರೇನೆ ಗೊತ್ತಾಗುತ್ತೆ. ಅದಿರಲಿ, ಹಿಟ್ ಅಂಡ್ ರನ್ ಅಂತ ಕೇಸ್ ಹಾಕಿ ಆ ಡ್ರೈವರ್ಗೆ ಶಿಕ್ಷೆ ಕೊಡಿಸ್ಬೋದಲ್ಲ? ಕೊಡಿಸ್ಬೋದಾಗಿತ್ತು, ಆದ್ರೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಡ್ರೈವರ್ ಇದ್ದಿದ್ರೆ ಜನ ಸುಮ್ಮನಿರ್ತಿದ್ರ? ಜನ ಯಾಕೆ, ನಿಮ್ಮ ಸ್ಟೂಡೆಂಟ್ಸೇ ಅವನ್ನ ಸುತ್ತಾಕಿ ಅವನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾ ಇದ್ರು. ಅದಕ್ಕೆ ಪಾಪ ಆ ಅನಾಹುತ ಆಗದೇ ಇರಲಿ ಅಂತ ಅವ್ನು ಸ್ಟೇಷನ್ ಕಡೆ ಬರ್ತಾ ಇದ್ರೆ ನೀವು ಅವ್ನು ತಡೆದು ಬಿಟ್ರಲ್ಲ, ಇದು ನ್ಯಾಯನ? ಸಿನಿಮಾ ನೋಡಿದವ್ರ ಹಾಗೆ ಕತೆ ಹೇಳ್ತಿದ್ದೀರಲ್ಲ, ನಿಮ್ಮ ಜ್ಞಾನ ದೃಷ್ಟಿಯಿಂದ ಇದನ್ನೆಲ್ಲ ನೋಡಿದ್ರ? ಮೇಡಮ್, ಇದು ಪೊಲೀಸ್ ಸ್ಟೇಷನ್, ನಿಜ ನಾಟ್ಯ ಆಡೋ ರಂಗಸ್ಥಳ. ಇಲ್ಲಿ ಸತ್ಯ ತಿಳ್ಕೊಳ್ಳಕ್ಕೆ ಜ್ಞಾನ ದೃಷ್ಟಿ ಬೇಕಾಗಿಲ್ಲ. ನಾಟ್ಯ ಆಗಲ್ಲ ಈ ಮಾತು ಹೇಳಕ್ಕೆ. ಒಬ್ಬ ಬಡ ಹುಡುಗ ರೋಡ್ ಮೇಲೆ ಪ್ರಾಣ ಬಿಟ್ರೆ ಕೊಡಿಸ್ಬೇಕಾದ ಕಾಂಪನ್ಸೇಷನ್ ಕಲ್ಲು ಹಾಕಿ ಜ್ಞಾನ ಗಿಟ್ಟ ಡ್ರೈವರ್ ಪರವಾಗಿ ಮಾತಾಡ್ತಾ ಇದ್ದೀರಾ? ಹಣಕ್ಕೋಸ್ಕರ ಗೊಬ್ಬರ ತಿನ್ನೋ ನಿಮ್ಮಂಥವ್ರಿಂದ ಸತ್ಯವಂತರಿಗೂ ಕೆಟ್ಟ ಹೆಸರು ಬಂದಿದೆ. ನಿಮಗೆ ಮನಸ್ಸಾಕ್ಷಿ ಇದ್ರೆ, ನಿಮ್ಮ ಯೂನಿಫಾರ್ಮ್ ಮೇಲೆ ನಿಮ್ಗೆ ಗೌರವ ಇದ್ರೆ, ನೀವೆಂಥ ದ್ರೋಹದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮಸ್ಕಾರ ಮೇಡಮ್, ಏನಂತಾರ ಇನ್ಸ್ಪೆಕ್ಟರ್? ಏನಂತಾರ? ಏ ಗೀತಾ, ಮೂರ್ತಿ ಸ್ಟೇಜ್ಗೆ ಫಸ್ಟ್ ರ್ಯಾಂಕ್ ಕಣೆ. ಅವನ ರಿಸಲ್ಟ್ ನಾನು ಬೆಳಿಗ್ಗೆ ಪೇಪರ್ನಲ್ಲೇ ನೋಡಿದೆ, ಅವನ ಫೋಟೋ ಕೂಡ ಹಾಕಿದ್ರು. ಸೋ ಸ್ಯಾಡ್. ಹಾಯ್ ಗೀತಾ. ಅಶೋಕ್, ನಿಂದೇನಾಯ್ತು ರಿಸಲ್ಟ್? ನನ್ನ ನಂಬರೇ ಮಿಸ್ ಆಗಿದೆ. ಮಿಸ್ ಇಲ್ಲ, ಮಿಸ್ಸಸ್ಸು ಇಲ್ಲ, ಪಾಸ್ ಆಗಿದ್ರೆ ತಾನೆ ನಂಬರ್ ಇರೋಕೆ. ಅವನ್ಗೆ ಆ ಯೋಜನೆನೇ ಇಲ್ವಲ್ಲ. ಈಗ ಮೂರ್ತಿ ರ್ಯಾಂಕ್ ತಗೊಂಡ, ಏನಾಯ್ತು ಅವನೇ ಇಲ್ವೇ? ಮೂರ್ತಿ ಮನೆಯವರು ತುಂಬಾ ಕಷ್ಟದಲ್ಲಿದ್ದಾರೆ, ಇನ್ಶೂರೆನ್ಸ್ ಕಾಂಪನ್ಸೇಷನ್ ತಗೊಳ್ಳೋದಕ್ಕೂ ಪಾಪ ಅವ್ರ ಕೈಲಿ ಆಗ್ತಿಲ್ಲ. ಅವರಪ್ಪ ಬೇರೆ ರಿಟೈರ್ಡ್, ಊಟಕ್ಕೂ ತೊಂದ್ರೆ. ಪಾಪ ಅವ್ರ ಮಗನೇ ನಂಬ್ಕೊಂಡಿದ್ರು,
ಒಂದು ಐಡಿಯಾ, ನಾವೆಲ್ಲ ಸೇರಿ ಮೂರ್ತಿಗೋಸ್ಕರ ಯಾಕೊಂದು ಬೆನಿಫಿಟ್ ಶೋ ಅರೇಂಜ್ ಮಾಡಬಾರ್ದು? ನೀನ್ ಮಾಡೋ ಹಾಗಿದ್ರೆ ನಾನ್ ಸದಾ ನಿನ್ ಪಕ್ಕದಲ್ಲಿರೋದಕ್ಕೆ ರೆಡಿ. ಪಕ್ಕದಲ್ಲಿದ್ರೆ ಏನ್ ಬಂತು? ಗೀತಾ ಮಾಡೋ ಒಳ್ಳೆ ಕೆಲಸದಲ್ಲಿ ನನ್ ಕೈ ಇದ್ದೇ ಇರುತ್ತೆ. ತೋ ಗೀತಾ, 5,000 ರೂಪಾಯಿ, ನಂದೇ ಫಸ್ಟ್ ಟಿಕೆಟ್. ಅಲ್ಲ, ಇನ್ನು ಟಿಕೆಟ್ ಪ್ರಿಂಟ್ ಮಾಡ್ಸಿಲ್ವೇ? ಮಾಡ್ಸದ್ಮೇಲೆ ಕೊಡು, ನಾನೇ ಫಸ್ಟ್ ಡೋನರ್. ಥ್ಯಾಂಕ್ ಯು. ಎಲ್ಲಿ 5,000 ಆಗಿ ಕೈಲಿ ಇಟ್ಕೊಳ್ಳಿ. ಯಾಕೆ ಯಾಕೆ ಅಂತಂದ್ರೆ ಇಷ್ಟೊಂದು ಹಣ ಕೊಡ್ತಿರೋ ಕಲಿಯುಗಕರಣ ಫೋಟೋ ತೆಗೆಯಕ್ಕೆ? ನಂಗೆ ಪಬ್ಲಿಸಿಟಿ ಎಲ್ಲ ಇಷ್ಟ ಅಲ್ವಾ. ಗೀತಾ, ಡ್ರಾಪ್ ಮಾಡ್ಲಾ? ಇಲ್ಲ, ನೀನು ಹೋಗ್ ಅಶೋಕ್, ನನಗೆ ಶಾರದನ್ ಜೊತೆ ಸ್ವಲ್ಪ ಕೆಲಸ ಇದೆ. ಓಕೆ, ಬಾ ಬಾಯ್. ಬಾಯ್ ಬಾಯ್ ಬಾಯ್. ನಾವು ಬರ್ತೀವಿ. ಓಕೆ ಅಮ್ಮ, ಸೀ ಯು. ಬಾಯ್ ಬಾಯ್. ಹೋಗಿ ಹೋಗಿ ಮೊದಲೇ ಬೋಣೆ ಅವನಕೆಲ್ಲ ತಗೊಳ್ಳೋದು. ಆದ್ರೆ ಏನೇ ಬಂತು, ನಮ್ಮ ಮುಖ್ಯ ಹಣ, ಅವನ ಗುಣ ಕಟ್ಕೊಂಡು ನಮ್ಗೇನಾಗ್ಬೇಕು? ಹಾಗಂದ್ರೆ ಹೇಗೆ ನೋಡು, ನಾಯಿ ಬೊಗಳುತ್ತೆ, ಅದನ್ನ ಮಾರಿ ಅದರಿಂದ ಬಂದ ಹಣ ಬೋ ಬೋ ಅಂತ ಬೊಗಳುತ್ತಾ? ಏನೋಪ್ಪ, ಮನೆಗೋ ಕಾಲೇಜ್ಗೋ ಅವ್ನ ಬೈಕಲ್ಲೇ ಹೋಗ್ಬರ್ತೀಯಾ? ಅವ್ನ ಸವಾಸ ಒಳ್ಳೇದಲ್ಲಾಗಿತ್ತ? ನಮ್ಮ ಆತ್ಮವಿಶ್ವಾಸ ನಮ್ಮ ಕಂಟ್ರೋಲ್ ಅಲ್ಲಿದ್ರೆ ನಾವು ಯಾರು ಯಾತಕ್ಕೆ ಹೆದರ್ಕೋಬೇಕು? ಅವನೇನಾದ್ರೂ ನಮ್ಮ ಸಲಿಗೆ ದುರುಪಯೋಗ ಪಡಿಸ್ಕೊಂಡ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಾ. ವಿಜಯ್, ಹಾಲ್ ತಗೋಪ್ಪ. ನೀನ್ ಯಾಕಮ್ಮ ತೊಂದ್ರೆ ತಗೋತೀಯ? ನನಗೆ ತೊಂದ್ರೆ ಕೊಡಬಾರ್ದು ಅಂತ ನಿನ್ ಮನಸ್ಸಿನಲ್ಲಿ ಇದ್ದಿದ್ರೆ ನೀನ್ ಹೀಗಿರ್ತಿದ್ಯಾ? ಹೇಗಮ್ಮ ಇದ್ದೀನಿ? ನಿನ್ನ ವಯಸ್ಸಿನಲ್ಲಿ ನಿಮ್ಮಪ್ಪ ನಿನ್ ಎತ್ಕೊಂಡು ಓಡಾಡ್ತಿದ್ರು ಕಣು. ನಂಗೊತ್ತು, ಯಾವ ಮಾತಾಡಿದ್ರು ನಿನ್ ಅಲ್ಲಿಗೆ ಬರ್ತೀಯ ಅಂತ. ಇನ್ನೆಲ್ಲಿಗೆ ಬರ್ಲೋ, ನನಗೂ ವಯಸ್ಸಾಗ್ತಾ ಬಂತು, ನನಗೂ ಮೊಮ್ಮಗುನ್ ಎತ್ಕೋಬೇಕು ಅಂತ ಆಸೆ ಆಗಲ್ವೇನೋ? ಇಷ್ಟೊತ್ತಿನಲ್ಲಿ ಮೊಮ್ಮಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ, ಎಲ್ಲಿಂದ ತಗೊಂಬರ್ಲಿ? ಸಾಕ್ ಸುಮ್ನಿರ. ಇಲ್ಲಿ ನೋಡು ಈ ಫೋಟೋ ನೋಡು. ದಿವ್ಸಕ್ಕೆ ಒಂದೊಂದು ಫೋಟೋ ಎಲ್ಲಿಂದ ತಗೊಂಡ್ ಬರ್ತೀಯಾ? ಹೂವಿರೋ ಕಡೆ ದುಂಬಿಗಳು ಬರೋ ಹಾಗೆ ಗಂಡಿರೋ ಕಡೆ ನಾಲ್ಕಾರು ಹೆಣ್ಣುಗಳು ಬಂದೇ ಬರ್ತವೆ. ನಾಲ್ಕಾರು ಬೇಡಮ್ಮ, ಯಾರಾದ್ರೂ ಒಬ್ಬಳನ್ನ ನೀನೇ ಆರಿಸು. ಕಟ್ಕೊಳ್ಳೋ ನೀನೇ ತಾನೇ, ನೀನೇ ಆರಿಸ್ಕೋ. ಹುಡುಗಿ ಹೇಗಿದ್ದಾಳೆ? ನೀನ್ ಇದುವರೆಗೆ ತೋರಿಸಿದ ಫೋಟೋಗಳಲ್ಲಿ ಇದೇ ಬೆಸ್ಟ್. ಹುಡುಗಿ ಒಪ್ಪಿಗೆ ತಾನೆ? ಫೋಟೋದಲ್ಲೇನೋ ಚೆನ್ನಾಗಿದ್ದಾಳೆ, ಆದ್ರೆ ಫೋಟೋಗೆ ತಾಳಿ ಕಟ್ಟಕ್ಕಾಗಲ್ವಲ್ಲ. ಈ ಹುಡುಗಿ ನಿನ್ ತಂದೆ ಸ್ನೇಹಿತರ ಮಗಳು ಗೀತಾ ಅಂತ, ಇದೇ ಊರಲ್ಲಿದ್ದಾಳೆ. ಎಕ್ಸ್ಕ್ಯೂಸ್ ಮೀ, ಎಂ ಡಿ ಅವ್ರು ಹೇಳಿದ್ದಾರೆ ಒಳಗಡೆ ಇದ್ದಾರೆ. ಥ್ಯಾಂಕ್ ಯು, ಬನ್ರಿ. ಹಲೋ. ಹಾ, ವಿಜಯ್, ಮ್ಯಾನೇಜಿಂಗ್ ಡೈರೆಕ್ಟರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರು ಯಾರು ನೀವೆಲ್ಲ? ಹುಡುಗಿರು, ವಿಜಯ ಕಾಲೇಜ್ ಹುಡುಗಿರು. ವಿಜಯ ಕಾಲೇಜ್? ನಂದು ಯಾವುದು ಕಾಲೇಜ್ ಇಲ್ವಲ್ಲ. ಆ ಕಾಲೇಜಲ್ಲಿ ನಾವಿದ್ಮೇಲೆ ಅದು ನಿಮ್ದೆ ತಾನೆ. ಕಾಲೇಜ್ ಮಾತ್ರ ಅಲ್ಲ, ನೀವು ನಮ್ಮವರಾಗ್ಬೇಕು. ನಾನು ನಿಮ್ಮವನು ಅಂದ್ರೆ? ಮನಸ್ಸನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ಸಾಕು. ನಮ್ಮ ಕಾಲೇಜ್ನಲ್ಲಿದ್ದ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟು ಆಕ್ಸಿಡೆಂಟಲ್ ಸತ್ತೋದ. ಅವ್ರ ಮನೆಯವ್ರು ತುಂಬ ಬಡವರು, ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ನಾವೊಂದು ಬೆನಿಫಿಟ್ ಶೋ ಇಟ್ಟಿದ್ದೀವಿ. ತುಂಬ ಸಂತೋಷ, ಒಳ್ಳೆ ಉದ್ದೇಶ. ಅಷ್ಟೇ ಸಾಲದು, ನಾವು ಮೀಟ್ ಮಾಡೋ ವ್ಯಕ್ತಿಗಳು ಒಳ್ಳೆಯವರಾಗಿರ್ಬೇಕು. ನನ್ನ ಕ್ಯಾರೆಕ್ಟರ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡಲ್ಲ? ಅದನ್ನ ನಾನೇ ಕೊಡ್ತೀನಿ. ನೀವು ತುಂಬ ಒಳ್ಳೆಯವರು, ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ತಿಳ್ಕೊಳ್ಳೋ ಸ್ವಭಾವದವರು, ಧಾರಾಳವಾದ ಕೈ. ನೀವು ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಬೇಕಾದ್ರೂ ಕೊಡ್ತೀರಿ. ಸಾಕು ಸಾಕು ಸಾಕು, ಇಷ್ಟು ಮುದ್ದಾಗಿ ಕನ್ನಡ ಮಾತಾಡೋದನ್ನ ಎಲ್ಲಿ ಕಲ್ತ್ಕೊಂಡ್ರಿ? ನಾನ್ ಮಾತಾಡ್ತಾ ಇಲ್ಲ ಸರ್, ನೀವು ಆಡಿಸ್ತಾ ಇದ್ದೀರಾ. ನಿಮ್ ಮುಖ ನೋಡಿದ್ರೆ ಸಾಕು, ಎಂಥ ಮೂಗನಿಗೂ ಲೀಲಾಜಾಲವಾಗಿ ಮಾತು ಬಂದ್ಬಿಡುತ್ತೆ. ಸಾಕು ಸಾಕು ಸಾಕು, ಐ ಆಮ್ ಫುಲ್. ಈಗ ನಾನು ಏನ್ ಮಾಡ್ಲಿ ಹೇಳಿ? ಏನಿಲ್ಲ ಸರ್, ಒಂದೇ ಒಂದು ಡೋನರ್ ಟಿಕೆಟ್ ತಗೊಳ್ಳಿ, 1,000 ರೂಪಾಯಿ ಅಷ್ಟೇ ಪ್ಲೀಸ್. ಐ ಆಮ್ ಸಾರಿ, ಇದನ್ನ ನಾನು ತಗೊಳ್ಳಲ್ಲ. ಅಯ್ಯೋ ಸರ್, ಇದೇನ್ ಸರ್, ನಿಮ್ಮಂತ ದೊಡ್ಡ ಮನುಷ್ಯ ಇಲ್ಲ ಅಂದ್ರೆ ಹ್ಯಾಕ್ ಸರ್? ಈಗ ತಾನೇ ಧಾರಾಳವಾದ ಕೈ ಅಂತ ಹೇಳಿದೀನಿ ಅಲ್ವೇನ್ರೆ? ಹೌದು ಹೌದು. ಸರ್, ಯು ಆರ್ ರಿಯಲಿ ಗ್ರೇಟ್ ಸರ್, ಐ ಲವ್ ಯು, ಐ ಲೈಕ್ ಯು, ಐ ಅಡೋರ್ ಯು, ಐ ವರ್ಷಿಪ್ ಯು ಸರ್. ಓ ಗಾಡ್. ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಅತಿ ಹೆಚ್ಚು ಮೊತ್ತವನ್ನು ಕೊಟ್ಟ ಕಲಿಯುಗದ ಕರ್ಣನಿಗೆ ನಮ್ಮ ಗೀತಾ ತನ್ನ ಸ್ವಹಸ್ತದಿಂದ ಮಾಲಾರ್ಪಣೆ ಮಾಡುತ್ತಾಳೆ. ಆ ವ್ಯಕ್ತಿ ಯಾರೆಂದು ಆಕೆಯೇ ಹೇಳುತ್ತಾಳೆ. ನೀನ್ ಕೊಟ್ಟಿದ್ದ 5,000 ಅಲ್ವಾ, ಅದೇ ಹೈಯೆಸ್ಟ್ ಅಮೌಂಟು. ಹೋಗಿ ಅವಳ ಕೈಲಿ ಹಾರ ಹಾಕಿಸ್ಕೋ. ಅಯ್ಯೋ, ಗೀತಾ ಕೈಂದಾರಣ, ಯು ಆರ್ ಡ್ಯಾಮ್ ಲಕ್ಕಿ ಕಣಮ್ಮ. ಆ ವ್ಯಕ್ತಿ 25,000 ಕೊಟ್ಟಿರೋ ಮಿಸ್ಟರ್ ವಿಜಯ್ ಅವರು. ನಮ್ಮ ಮನೆವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.
ನನಗೆ ಯಾಕಾಗಿ ನೋಡ್ತಾ ಇದ್ದೀರಾ? ನಿನ್ನಂದಾನ ಕಣ್ತುಂಬ ತುಂಬ್ಕೋತಾ ಇದ್ದೀನಿ. ಮತ್ತೇನು ಹೇಳಬೇಕು ಅನಿಸ್ತಾ ಇಲ್ವಾ? ಇಷ್ಟು ಬೇಗ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಅನಿಸ್ತಾ ಇದೆ. ನನಗೆ ಹಾಗನ್ನಿಸ್ತಿಲ್ಲ. ನಿಮಗೆ ಸ್ಟೇಜ್ ಮೇಲೆ ಹಾರ ಹಾಕುವಾಗ ನಿಜವಾದ ಹಸೆಮಣೆ ಮೇಲೆ ಕೂತ ಅನುಭವ ಆಯ್ತಾ? ಚಿಚೆ ಹಾಗೇನು ಅನಿಸ್ತಿಲ್ಲಪ್ಪ. ನನಗೆ ಹಾಗಾಯ್ತು. ನಿಮ್ಗೆ ಅನಿಸಿರ್ಬಹುದು, ಆದರೆ ನನಗೆ ಜೋರಾಗಿ ಕೂಕೋಬೇಕು ಅನಿಸ್ತು. ಯಾಕೆ? ಸಂತೋಷಕ್ಕೆ. ಓ, ಸಂತೋಷಕ್ಕ? ಈಗಲೂ ಕೂಕೋಬಹುದಲ್ಲ. ಬೇಡಿ, ಜೋರಾಗಿ ಕೂಕೊಂಡು ಬಿಡ್ತೀನಿ. ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಇರೋದು ಅದೊಂದೇ ಹಕ್ಕು. ಕೂಗು, ಕೂಕೋ. ಇಷ್ಟೇನಾ? ನಾನು ಏನ್ರಿ ಕಾರ್ನಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದೀರಾ? ಇಷ್ಟು ಚಿಕ್ಕ ಕಾರಲ್ಲಿ ಏನ್ರಿ ಮಾಡೋಕ್ಕಾಗತ್ತೆ? ಏನಮ್ಮ, ನೀವೇ ತಾನೆ ಕೂತ್ಕೊಂಡಿದ್ದು? ಹೌದು. ಯಾಕೆ ಕೂತ್ಕೊಂಡ್ರಿ? ಸಂತೋಷಕ್ಕೆ. ನಡೀರಿ ಸ್ಟೇಷನ್ಗೆ. ಯಾಕೆ? ನಾವಿಬ್ರು ಲವರ್ಸ್ ರೀ. ಏನಾದ್ರೂ ಇದ್ರೆ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಬಂದೇಳಿ, ನಡೀರಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಹತ್ರ ಹೇಳ್ಬೇಕಾ? ಬನ್ನಿ. ನಮಸ್ಕಾರ ಸಂಪಾದಕರಿಗೆ. ನಮಸ್ಕಾರ ಗುಂಜಪ್ಪನವರಿಗೆ. ತಗೊಳ್ಳಿ. ಗುಂಜು, ಏನೋ ಇದು? ಫೋಟೋಗಳು ಸರ್. ಫೋಟೋ ಅಂತ ನನಗೂ ಕಾಣಿಸ್ತಾ ಇದೆ. ಲೋ, ಕಂಡಿದ್ದಲ್ಲ ಕ್ಯಾಮ್ರಾದ ಸೆರೆ ಹಿಡಿದ್ಬಿಟ್ರೆ ಫೋಟೋ ಆಗತ್ತನ? ಹಾಗೆ ಇದೆಯಲ್ಲ. ನಿನ್ ತಲೆ, ಇದು ಪೇಪರ್ನ ಪ್ರಚಾರ ಆಗೋ ಫೋಟೋಗಳಲ್ಲ, ಕಸದ ಬುಟ್ಟಿ ಸೇರೋ ಫೋಟೋಗಳು ಅಷ್ಟೇ. ಯಾಕೆ ಸರ್? ಅಲ್ವೋ ಗುಂಜು, ಕಪ್ಪೆದು ಕೋಳಿದು ಕಂತಿನ ನಾಯಿಗಳ ಫೋಟೋ ನಮ್ಮ ಪೇಪರ್ನಲ್ಲಿ ಹಾಕಿದ್ರೆ ನಮ್ಮ ಪೇಪರ್ ಘನತೆ ಏನಾದರೂ ಉಳಿಯತ್ತಾ? ಉಳಿಯಲ್ಲ ಅಂತೀರಾ? ಹಾಗಾದ್ರೆ ನಾನು ಏನು ಮಾಡಲಿ ಸರ್? ಮೊದಲು ಫೋಕಸ್ ಮಾಡೋದು ಕಲ್ತ್ಕೊಳ್ಳೋ, ಆಮೇಲೆ ಅರ್ಥಪೂರ್ಣ ಫೋಟೋ ತೆಗೆಯೋದನ್ನ ಅಭ್ಯಾಸ ಮಾಡ್ಕೋ. ಅನ್ನಪೂರ್ಣ ನಮ್ಮ ಪಕ್ಕದ ಮನೆ ಹುಡುಗಿ. ಈ ಅರ್ಥಪೂರ್ಣ ಯಾರು ಸರ್? ನಿಮ್ಮ ಅಜ್ಜಿ. ಅಲೋ ಗುಂಜು, ನಾನೊಂದು ನಮ್ಮ ಪೇಪರ್ಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರಿತಾ ಇದ್ದೀನಿ. ಅದ್ರ ಶೀರ್ಷಿಕೆ ಏನು ಗೊತ್ತಾ? ಮಗುವಿಗೆ ತಾಯಿಯ ಹಾಲೇ ಅತ್ಯಂತ ಶ್ರೇಷ್ಠ ಅಂತ. ಅದಕ್ಕೆ ಸರಿ ಒಂದು ಹಾಗೆ ಒಂದು ಫೋಟೋ ಬೇಕು. ನಿಂಗೆ ತರಕಾತಾ? ಅಷ್ಟೇ ತಾನೆ. ಈಗ ಹೋದೆ, ಆಗ ಬಂದೆ. ನೀವಿಲ್ಲೇ ಇರಿ. ಅಳ್ಬೇಡಪ್ಪ, ಅಳ್ಬೇಡ ಮರಿ, ಸುಮ್ಮನಿರಪ್ಪ. ಅಮ್ಮ, ಮಗು ನಿಂದೇನಾ? ಗೊತ್ತಾಗತ್ತಿಲ್ವಾ ನಂದೆ ಮಗು ಅಂತ ಹಾಲು ಕುಡಿಸ್ತಾ ಇರೋದು ನೋಡ್ತಾ ಇದ್ರೆ? ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಮಗು ಹಾಲು ಕುಡಿತಾ ಇದ್ದಾಗೆ ಒಂದ್ ಫೋಟೋ ತಗೊಳ್ಳ. ಯಾಕೆ? ಪೇಪರ್ನಲ್ಲಿ ಹಾಕ್ಸಕ್ಕೆ. ಯಾವ ಪೇಪರ್ ಅಲ್ಲಿ ಹಾಕಿಸ್ತೀಯ? ಈರುಳ್ಳಿ ಎಷ್ಟು, ಬದನೆಕಾಯಿ ಎಷ್ಟು, ಬೆಂಡೆಕಾಯಿ ಎಷ್ಟು? ನನ್ನ ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕಿಸ್ತೀಯ? ಯಪ್ಪ, ನೀನು ಈ ಕಡೆ ಮಾಡ್ತೀನಿ ದೇವಸ್ಥಿ. ನನ್ನ ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕಿಸ್ತಾನಂತೆ. ಇನ್ನೊಂದ್ಸಲ ಬಾ, ನೀನು ಈ ಕಡೆ ಕೈ ಕಾಲು ಮುರಿದು ಕಳಿಸ್ತೀನಿ. ಯಾರು? ನಾನು ಗೀತಾ ಅಂತ. ಏನಮ್ಮ, ನೀನೊಬ್ಳೆ ಬಂದ್ಯಾ? ನಿಮ್ ತಂದೆ ಬರ್ಲಿಲ್ಲ? ನಮ್ ತಂದೆ ಯಾಕೆ ಬರ್ಬೇಕಾಗಿತ್ತು? ನಾನ್ ಮಿಸ್ಟರ್ ವಿಜಯ್ ಅವ್ರನ್ನ ನೋಡಕ್ ಬಂದೆ. ವಿಜಯ್, ನಿಂಗ್ ಗೊತ್ತಾ? ಬಾಬಾ ಕೂತ್ಕೊ. ವಿಜಯ್, ನಿಂಗೆ ಹೇಗಮ್ಮ ಗೊತ್ತು? ನಮ್ ಕಾಲೇಜಲ್ಲಿ ಒಂದು ಬೆನಿಫಿಟ್ ಶೋ ಹಾಕಿದ್ವಿ, ಅದಕ್ಕೆ ಎಲ್ರಿಗಿಂತ ಹೆಚ್ಚಿಗೆ ಹಣ ಕೊಟ್ಟಿದ್ದು ಮಿಸ್ಟರ್ ವಿಜಯ್. ಅವ್ರ ಮನೇಲಿದ್ದಾರಾ? ಹ್ಞೂ, ಇದ್ದಾನೆ. ವಿಜಯ್ ಬಂದ್ರೆ ಒಂದು ಮಾತು ಹೇಳ್ತೀಯಾ? ಏನಂತ? ಬೇಗ ಮದುವೆ ಮಾಡಿಕೊಂಡು ಮನೆಗೆ ಸೊಸೆನ ಕರ್ಕೊಂಬಂದು ನಿಮ್ಮ ಅಮ್ಮನ ಆಸೆ ಪೂರೈಸು ಅಂತ. ಅಷ್ಟೇ ತಾನೆ, ಖಂಡಿತ ಹೇಳ್ತೀನಿ. ನಮಸ್ಕಾರ ಸರ್. ಓ ನಮಸ್ಕಾರ. ಏನು ಗೀತಾ ಇಲ್ಲಿ? ಇವತ್ತು ಭಾನುವಾರ, ಆಫೀಸ್ ರಜಾ, ನೀವು ಮನೇಲೇ ಇರ್ತೀರಾ ಅಂತ ಗೊತ್ತು, ಸುಮ್ಮನೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ವಿಷಯ? ಏನಿಲ್ಲ, ಅಂದಹಾಗೆ ಈ ಜಗತ್ತಿನಲ್ಲಿ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಯಾರು? ಇದನ್ನು ಕೇಳೋಕೆ ಇಲ್ಲಿವರೆಗೂ ಬಂದ್ರ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಿನಗೂ ನಮ್ಮ ಅಮ್ಮನ ಹಾಗೆ ಪುರಾಣ ಹರಿಕತೆ ಅಂದ್ರೆ ಹುಚ್ಚ? ನನಗೆ ಗೊತ್ತಿಲ್ಲ, ನೀನೇ ಹೇಳು. ಎಲ್ಲ ದೇವರಿಗಿಂತ ತಾಯಿ ದೇವರು ತಾನೇ ದೊಡ್ಡವರು, ಅವ್ರ ಮನಸ್ಸನ್ನು ಯಾಕೆ ನೋಯಿಸ್ತೀರಾ? ಅಮ್ಮ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಮಾಡ್ಕೊಳಕ್ಕೇನು? ಮದುವೆ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡೆ, ಒಳ್ಳೆ ಹೆಣ್ಣು ಸಿಗ್ಬೇಡ್ವೆ? ಅದಕ್ಕೇನು ಕಷ್ಟ ಬಿಡಿ ಸರ್, ನಿಮಗೇನು ಕಮ್ಮಿ? ಮುದ್ದಾಗಿದ್ದೀರಾ, ಕೈ ತುಂಬ ಸಂಪಾದನೆ ಮಾಡ್ತೀರಾ,
ನಿಮಗೆ ಹೆಣ್ ಸಿಕ್ಕೋದಿಲ್ವಾ? ನೀವು ಹೂ ಅನ್ನಿ, ಬೆಳಗಾಗೋದ್ರೊಳಗೆ 10 ಜನ ಹುಡುಗಿರನ್ನ ಕರ್ಕೊಂಡು ಬಂದು ಕ್ಯೂ ನಿಲ್ಲಿಸ್ತೀನಿ. ದಯವಿಟ್ಟು ನೀನು ಆ ಕೆಲಸ ಮಾಡಬೇಡ. ನೀನು ಇಲ್ಲಿಗೆ ಬಂದ ಕೆಲಸ ಏನು ಅದನ್ನು ಮೊದಲು ಹೇಳು. ಹಾಳು ಮರುವು, ಅವತ್ತು ಫಂಕ್ಷನ್ ಅಲ್ಲಿ ನಿಮ್ಗೆ ಹಾರ ಹಾಕಿದ್ನಲ್ಲ, ಆ ಫೋಟೋಸ್ ಕೊಡೋಕೆ ಬಂದೆ. ಎಲ್ಲೆಲ್ಲಿ ನೋಡೋಣ. ನೋಡ್ತಾ ಇರು. ಸ್ವಯಂ ವರದಲ್ಲಿ ಹಾರ ಹಾಕೋ ಹಾಗೆ ನನ್ನ ಮಗನಿಗೆ ನೀನೇ ಹಾರ ಹಾಕ್ಬಿಟ್ಟಿದ್ಯಲ್ಲಮ್ಮ. ಅಯ್ಯಯ್ಯೋ ಹಾಕಲಮ್ಮ, ಅದು ಸಭೆಯಲ್ಲಿ ಗೌರವಕ್ಕೆ ಹಾಕಿದ್ದು. 10 ಜನರ ಮುಂದೆ ಮಾಲೆ ಹಾಕಿದ್ಮೇಲೆ ಮದುವೆ ಮುಗಿದಾಗೇನೆ, ಇನ್ಮೇಲೆ ನೀನೇ ನನ್ನ ಸೊಸೆ. ಅಯ್ಯೋ ಅಮ್ಮ, ನೀವು ಏನು ಹೇಳ್ತಿದ್ದೀರಾ? ಹೌದು ಗೀತಾ, ಈ ಫೋಟೋ ಕೊಟ್ಟು ನಿಮ್ಮ ತಂದೆಯವರು ಪ್ರಪೋಸ್ ಮಾಡಿದ್ರು, ನಮ್ಮಮ್ಮ ಒಪ್ಪಿಕೊಂಡ್ರು. ಅಮ್ಮ, ಒರಿಜಿನಲ್ ಆಗಿ ಹುಡುಗಿ ಸಿಕ್ಕಿದ್ಮೇಲೆ ಈ ಫೋಟೋ ಬೇಕಾಗಿಲ್ಲಲ್ಲ. ಕೊಟ್ಬಿಡು ತಗೋ. ಅದು ನಾನು ಹಾಯ್ ಅಶೋಕ್. ಹಾಯ್. ನಾನು ಇಲ್ಲಿ ಕೂತ್ಕೋಬಹುದಾ? ಕೂತ್ಕೋಬಹುದಾ? ಅಲ್ಲ, ಕೂತ್ಕೊಳ್ಳೇಬೇಕು. ನಾನೇನೋ ಕೂತ್ಕೋತೀನಿ, ಬಟ್ ನಿನ್ನ ಬೇರೆ ಗರ್ಲ್ ಫ್ರೆಂಡ್ಸ್ ಯಾರಾದರೂ ಬರ್ತಾರೇನೋ ಅಂತ ಕೇಳಿದೆ ಅಷ್ಟೇ. ನೋಡು, ನನ್ನ ಲೈಫಲ್ಲಿ ಇರೋದು ಒಬ್ಬಳೇ ಗರ್ಲ್ ಫ್ರೆಂಡ್, ಅದು ನೀನು. ನನ್ನ ಹತ್ರನೇ ರೀಲ್ ಬಿಡ್ತೀಯಲ್ಲ, ಆ ಶಾಲಿನಿ ಮಾಲಿನಿ ಆಶಾ, ಅವ್ರನ್ನೆಲ್ಲ ಗರ್ಲ್ ಫ್ರೆಂಡ್ಸ್ ಅಂತ ಹೇಳಕ್ಕಾತ? ಸುಮ್ಮನೆ ಜಾಲಿಯಾಗಿ ಮೂವ್ ಮಾಡಕ್ಕ. ಬೇರೆ ಏನ್ಕೊಳ್ಳಿ ಮೇಡಮ್? ಇವ್ರಿಗೊಂದು ಸ್ವೀಟ್, ನನಗೊಂದು ಐಸ್ ಕ್ರೀಮ್. ಎಸ್ ಮೇಡಮ್. ಅದೇ ನಂಗೆ ಮಾತ್ರ ಸ್ವೀಟು, ನಿಂಗೆ ಐಸ್ ಕ್ರೀಮು? ಒಂದು ಸ್ವೀಟ್ ಆದ ವಿಷಯ ನಿಂಗೆ ಹೇಳಿ ನನ್ನ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಅಂತ. ಅಂಥದ್ದೇ ನಮ್ಮ ಸಮಾಚಾರ? ಮೊದಲು ಸ್ವೀಟ್ ತಿನ್ನು, ಆಮೇಲೆ ಹೇಳ್ತೀನಿ. ಸ್ವೀಟ್ ತಿಂದಾಯ್ತು, ಈಗ ಹೇಳ್ಬೋದಲ್ಲ? ನಾನು ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀನಿ. ಯಾರ ಅದೃಷ್ಟವಂತ? ನಿನಗೆ ಗೊತ್ತು, ಆದರೂ ನನ್ನೇ ಕೇಳ್ತೀಯ? ಇಲ್ಲ ಗೀತಾ, ಬೇಗ ಹೇಳು. ಹೂಸ್ ದಟ್ ಲಕ್ಕಿ ಚಾಪ್? ಅದು ನನಗೆ ಗೊತ್ತು. ಕನ್ನಡಿ ತೆಗೆದು ನನ್ನ ಮುಖಕ್ಕೆ ಹಿಡಿದು ಇವನೇ ನನ್ನ ಗಂಡ ಅಂತ ತೋರಿಸ್ತೀಯ. ಇದೆಲ್ಲ ಹಳೆ ಸ್ಟೈಲು. ಹಳೆ ಸ್ಟೈಲ್ ಎಲ್ಲ ನಂಗೆ ಇಷ್ಟ ಇಲ್ಲ. ಏನೇ ಹೇಳಿದ್ರು ಹೊಸ ಥರದಲ್ಲಿ ಹೇಳೋದೇ ಈ ಗೀತನ್ ಸ್ಟೈಲು. ನೋಡು, ಸರ್ ಅಶೋಕ್ ಅಂತ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ. ಕಳಿಸು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಷ್ಟು ಪುರ್ಸತ್ ಇಲ್ಲ ನನಗೆ, ಹಾಗಾದ್ರೆ ನಿಂತ್ಕೊಂಡೇ ಇರಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಐ ಡೋಂಟ್ ಥಿಂಕ್ ಸೊ. ಕೂತ್ಕೊಳ್ಳಿ ಅಂತ ಕೊಟ್ಟ ಗೌರವ ಸ್ವೀಕರಿಸೋದಕ್ಕೆ ನಿಮ್ಗೆ ಪುರ್ಸೊತ್ ಇಲ್ಲ ಅಂದಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ಒಂದು ಪ್ರಶ್ನೆ ಕೇಳೋಕೆ. ನೀವು ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಅಪರಿಚಿತರ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ವ್ಯವಧಾನ ನನಗಿಲ್ಲ. ನಾನು ಅಶೋಕ್ ಅಂತ. ಗುಡ್, ಈಗ ಹೇಳಿ. ನಾನು ಗೀತಾ ಕ್ಲಾಸ್ಮೇಟ್ಸು. ಬಹಳ ಸಂತೋಷ. ನಾನು ಅವಳು ತುಂಬ ಫ್ರೆಂಡ್ಸ್, ಒಂದು ರೀತಿಲಿ ಹೂವು ದುಂಬಿ ಇದ್ದ ಹಾಗೆ. ಇದರಲ್ಲಿ ಹೂವು ಯಾರು ದುಂಬಿ ಯಾರು ಅಷ್ಟು ಗೊತ್ತಿಲ್ವಾ? ಹೂವು ಅಂದರೆ ಹುಡುಗಿರ್ತಾನೆ. ಹಾಗಾದರೆ ನೀವು ದುಂಬಿ, ಆದರೆ ನನ್ನ ದೃಷ್ಟಿಯಲ್ಲಿ ದುಂಬಿ ತುಂಬ ಕೆಟ್ಟದ್ದು. ಹೊಸದಾಗಿ ಅರಳಿ ಹೂವಿನ ಜೊತೆ ಸ್ನೇಹ ಮಾಡುತ್ತೆ, ಆಟ ಆಡುತ್ತೆ, ಅದರ ರಸ ಹಿರಿದ ಮೇಲೆ ಹಾರು ಹೋಗುತ್ತೆ. ಓ, ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಕರೆಕ್ಟ್. ಮೊದಲು ಅದನ್ನು ಕಲ್ತ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ. ನೀವು ಮದುವೆ ಮಾಡ್ಕೊಳ್ಬೇಕು ಅಂತಿರೋ ಗೀತನ ನಾನು ಲವ್ ಮಾಡ್ತಾ ಇದ್ದೀನಿ ರೀ. ನಾನು ಅವಳ ಮದುವೆ ಆಗಬೇಕು ಅಂತಿದ್ದೀನಿ. ಅವಳು ನಿಮ್ಮನ್ನು ಇಷ್ಟಪಟ್ಟರೆ ನೀವೇ ಮಾಡ್ಕೊಳ್ಳಿ. ಅವಳು ನನ್ನೇ ಲವ್ ಮಾಡ್ತಾ ಇರೋದು. ಈ ಮಾತನ್ನು ನೀವು ಹೇಳಿದ್ರೆ ಸಾಲದು. ಬನ್ನಿ ಹೋಗೋಣ. ಎಲ್ಲಿಗೆ? ಮೆಂಟಲ್ ಹಾಸ್ಪಿಟಲ್ಗಂತೂ ಖಂಡಿತ ಅಲ್ಲ. ಕಮ್ ಆನ್ ಗೀತಾ. ಗೀತಾ, ಓಹೋ, ಏನ್ ಆಶ್ಚರ್ಯ ವಿಜಯ್, ಅದು ನೀವು ಇವನ್ ಜೊತೆಲಿ? ಇವರು ನಿನ್ನ ಮದುವೆ ಆಗ್ತಾರಂತೆ, ನಾನು ಮಧ್ಯದಲ್ಲಿದ್ದೀನಂತೆ, ನೀನು ಅವರನ್ನ ಇಷ್ಟಪಟ್ಟಿದ್ಯಂತೆ, ಯಾಕ್ರಿ ಸುಮ್ಮನಿದ್ದೀರಿ? ಮಾತಾಡಿ. ಗೀತಾ, ಧೈರ್ಯವಾಗಿ ಹೇಳು, ನೀನ್ ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದೀಯ ಅಂತ ಅವ್ರು ತಿಳ್ಕೊಳ್ಳಿ. ಹೌದು ಹೌದು ಹೌದು, ಅವ್ರು ತಿಳ್ಕೊಳ್ಳೇಬೇಕು. ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದೀಯ ಅಂತ ಅವ್ರು ತಿಳ್ಕೊಳ್ಳೇಬೇಕು. ಒಂದ್ ನಿಮಿಷ ಈ ಕಡೆ ಬನ್ನಿ. ತಿಳ್ಕೊಳ್ಳೇಬೇಕಾ? ಎಸ್. ಯು ರಾಸ್ಕಲ್. ಈಗ ತಿಳಿತಲ್ಲ ಎಷ್ಟು ಅವ್ರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ. ಈಗ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ಲೇಬೇಕಾ? ಅವನಿಗೆ ಒಳ್ಳೆ ಪಾಠ ಕಲಿಸಿದೆ. ಥ್ಯಾಂಕ್ ಯು. ನಾಳೆನೂ ಅವ್ನು ನಿಮ್ಮ ಆಫೀಸಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ?
ಅವನ ನೆಪದಲ್ಲಾದ್ರೂ ನೀವು ನಮ್ಮ ಮನೆಗೆ ಬರ್ತೀರಲ್ಲ? ಮೂಗ್ದಾರ ಹಾಕಿ ಎಳ್ಕೊಂಡು ಹೋಗೋರನ್ನ ಕಂಡ್ರೆ ಹಸು ಹೆದರುತ್ತಂತೆ. ಅಂಥದ್ರಲ್ಲಿ ನೀನು ಅಂತೂ ನನ್ನ ಹಸು ಅಂದ್ಬಿಟ್ರ? ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್. ಹಸು ಅಂದ್ಮೇಲೆ ಹಾಲು ಕೊಡ್ಬೇಕಲ್ಲ. ಸರಿ, ಹಾಲು ಕೊಟ್ಟೆ ಕಳಿಸ್ತೀನಿ, ಬನ್ನಿ ಕೂತ್ಕೊಳ್ಳಿ. ಸರ್, ನಿಮಗೆ ಬೇಕಾಗಿರೋ ಫೋಟೋ ತಂದ್ಬಿಟ್ಟೆ. ಗುಡ್, ಹೀಗಿರ್ಬೇಕು ಕಣಿ. ಇನ್ಮೇಲೆ ನಮ್ಮ ಪೇಪರ್ಗೆ ನೀನೇ ಪರ್ಮನೆಂಟ್ ಫೋಟೋಗ್ರಾಫರ್. ಥ್ಯಾಂಕ್ಸ್ ಸರ್. ಇನ್ನೊಂದಷ್ಟು ಅನ್ನಪೂರ್ಣ ಇದ್ರೆ ಹೇಳಿ ಸರ್. ಅನ್ನಪೂರ್ಣ ನಿಮ್ಮ ಪಕ್ಕದ ಮನೆ ಹುಡುಗಿ ಹೆಸರಯ್ಯ? ಅರ್ಥಪೂರ್ಣ, ಅರ್ಥಪೂರ್ಣ ಅದನ್ನೇ ಸರ್ ನಾನು ಹೇಳಿದ್ದು. ಅಂಥದ್ದು ಯಾವ್ದಾದ್ರಿದ್ರೆ ಹೇಳಿ, ಹೋಗಿ ತಂದ್ಬಿಡ್ತೀನಿ ಫೋಟೋಗಳನ್ನ. ಸರಿ, ಹಾಗಾದ್ರೆ ನಾನು ಹೊಸ ಆರ್ಟಿಕಲ್ ಬರಿತಾ ಇದ್ದೀನಿ, ಪ್ರಕೃತಿ ಮತ್ತು ಸೃಷ್ಟಿ ಅಂತ. ಪ್ರಕೃತಿ ಮತ್ತು ಸೃಷ್ಟಿ ಹಾಗಂದ್ರೆ ಸರ್? ಅದೇ, ಮಾನವ ಪ್ರಥಮವಾಗಿ ಹೇಗೆ ಹುಟ್ಟಿದ, ಹೇಗಿದ್ದ, ಹೇಗೆ ಬೆಳೆದ, ಇದಕ್ಕೆ ಸರಿ ಹೋಗುವಂತ ಒಂದು ಫೋಟೋ ತರ್ತೀಯಾ? ಸರ್, ನನಗೆ ಅರ್ಥವಾಗೋಯ್ತು ಸರ್, ಅರ್ಥವಾಗೋಯ್ತು. ಬಹಳ ಕಿಲಾಡಿ ಸರ್, ಕಿಲಾಡಿ. ಏನು ಐಡಿಯಾ ಸರ್ ನಿಮ್ದು? ಶಾರದಾ, ಶಾರಿ, ಶಾರು. ಯಾಕ್ರಿ, ಏನ್ರಿ ಗಾಬ್ರಿ? ಕೆಂಗೇರಿ ಶಾರದಾ, ನಿನ್ನ ಕೈ ಮುಗಿತೀನಿ, ಅಷ್ಟೋತ್ತರ ಮಾಡ್ತೀನಿ, ಸಹಸ್ರನಾಮ ಹೇಳ್ತೀನಿ, ಬೇಕಾದ್ರೆ ಅಭಿಷೇಕ ಮಾಡು ಅಂದ್ರೂ ಮಾಡ್ತೀನಿ. ನನ್ನ ಮೇಲೆ ಕರುಣೆ ತೋರಿಸು, ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀರಿ, ನನ್ನ ಕೈ ಹಿಡಿದು ಕಾಪಾಡು. ಏನಿದೆ ಆವೇಶ? ಮೊದಲು ನನ್ನ ಕೈ ಹಿಡಿತೀನ? ಅಯ್ಯೋ, ಹೀಗಲ್ಲ. ಮತ್ತೆ ಹೇಗೆ? ನನ್ನ ಮದುವೆ ಆಗಿ. ಮದುವೆ ಅಂದ್ರೆ ಸುಮ್ಮನೆನಾ? ಕಂಕಣ ಕೂಡ ಬರ್ಬೇಡ್ವಾ? ಲಗ್ನ ಸಿಕ್ಬೇಡ್ವಾ? ಆಹಾ, ನಿನ್ನ ಕಣ್ಣಿನ ಒಂದು ಕುಡಿ ನೋಟನೇ ಕಂಕಣ ಬಲ, ನಿನ್ನ ಒಪ್ಪಿಗೆನೇ ಲಗ್ನ ಬಂಗಾರಿ. ಹಸೆ ಮಣೆಯು ನಮಗಿಂದು, ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು, ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ಈ ನದಿಯ ಇಲ್ಲಿ ಎಲ್ರಿ ಇದೆ ನದಿ, ಈ ಮೊಹಲ್ಲದಲ್ಲಿರೋ ನಲ್ಲಿಲಿ ವಾರಕ್ಕೆ ಒಂದ್ ದಿವಸ ಸರಿಯಾಗಿ ನೀರ್ ಬರೋದೇ ಕಷ್ಟ. ಅಂಥದ್ರಲ್ಲಿ ನದಿ ಅಂತೆ ನದಿ. ಈ ಹುಚ್ಚಾಟ ಎಲ್ಲ ಬಿಟ್ಟು ಇರೋದನ್ನ ನೆಟ್ಟಿಗೆ ಮಾತಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ. ಸರಿ ಶಾರು, ಅರ್ಜೆಂಟ್ ಆಗಿ ನಿನ್ನ ಮದ್ವೆ ಆಗ್ಬೇಕು ಚಿನ್ನ. ಯಾಕೆ? ಇದ್ರಲ್ಲಿ ಒಂದು ಗುಟ್ಟಿದೆ. ಏನದು ಅಂತ ಗುಟ್ಟು? ಪೇಪರ್ ನಲ್ಲಿ ನಾನು ತೆಗೆದ ಫೋಟೋ ಅಚ್ಚಾಕಿಸ್ಬೇಕು ಅಂತ ಬಹಳ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸಂಪಾದಕರು ಒಂದು ಇದ್ರೆ ಚೆನ್ನ ಅಂತಂದ್ರು, ಅದಕ್ಕೋಸ್ಕರ ಎಲ್ಲೆಲ್ಲೋ ಟ್ರೈ ಮಾಡ್ತಾ ಇದ್ದೀನಿ, ಪೆಟ್ಟು ಸಿಕ್ತೆ ಹೊರತು ಫೋಟೋ ಮಾತ್ರ ಸಿಕ್ಲೇ ಇಲ್ಲ. ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿದೆ, ಇದೇ ಸರಿಯಾದ ದಾರಿ ಅಂತ ತಿಳಿತು. ಕಟ್ಕೊಂಡಂತಿ ಹೇಗಿದ್ರು ಹೇಳಿದ್ ಮಾತು ಕೇಳಲೇಬೇಕಲ್ಲ. ಪ್ರಥಮ ರಾತ್ರಿನೇ ಅವಳನ್ನ ನಿಲ್ಲಿಸಿ. ನಿಮ್ಮ ಮಾಸಕ್ಕೆ ಇಷ್ಟು ಬೆಂಕಿ ಹಾಕ. ಏಯ್, ನಿಂಗೆ ಬುದ್ಧಿ ಗಿದ್ದಿ ಇದೆಯೇನೋ? ಕೈಲಾಗ್ಲೇದೇನೋ ಮೈ ಪಚ್ಕೊಂಡ ಅಂತಾರಲ್ಲ ಹಾಗೆ, ನಿಂಗೆ ಗೀತಾ ಮೇಲೆ ಕೋಪ ಇದ್ರೆ ಅವಳ ಮುಂದೆ ಕಿರ್ಚ್ಕೋ. ಇಲ್ಲೇ ಕಿರ್ಚ್ಕೊಂತೀಯ? ತಪ್ಪು ಇವಂದಲ್ಲೋ, ಅವಳು ಮದುವೆ ಬೇರೆಯವ್ರ ಜೊತೆ ಫಿಕ್ಸ್ ಆದ್ಮೇಲೆ ನಾನು ಮಾಡ್ಕೊಂತೀನಿ ಅಂತಾನೆ. ಆಗತ್ತಾ ಹಂಗೆ? ಕಾಲೇಜ್ ಡೇಸ್ನಲ್ಲೇ ಹೇಳಬೇಕಾಗಿತ್ತು. ಆ ಡೇಸ್ನಲ್ಲಿ ಕಾಲೇಜ್ಗೆ ಅಂತ ಇವನ್ ಜೊತೆ ಅವಳು ಬೈಕ್ನಲ್ಲಿ ತಿರುಗಾಡ್ತಾ ಇದ್ಲು. ಅವಳು ಇವನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಬಿಟ್ಟ ಮುಟ್ಟಾಳ. ಅವಳು ಹಾಗೆ ಬಂದಾಗ ಒಂದು ಸಿನಿಮಾ ಕರ್ಕೊಂಡು ಹೋಗ್ಲಿಲ್ಲ, ಒಂದು ಪಾರ್ಕ್ನಲ್ಲಿ ಹೋಗಿ ಕೂತ್ಕೊಳ್ಲಿಲ್ಲ. ಇವನೊಬ್ಬ ಗಂಡ್ಸ. ಏಯ್, ನನ್ನೇ ಗಂಡ್ಸ ಅಂತ ಕೇಳ್ತೀರಾ? ಕೇಳ್ರು, ನನ್ನ ಪ್ರತಿಜ್ಞೆನ ಗಂಡನ ಎದುರಿಗೆ ನಾನು ಅವಮಾನ ಮಾಡಿದ್ಲಲ್ಲ, ಅವಳು ಬಾಳೆಲ್ಲ ಕಣ್ಣೀರಲ್ಲೇ ಕಳಿಬೇಕು. ಹಾಗ ಮಾಡ್ಲಿಲ್ಲ, ನಾನ್ ನಮ್ಮ ಅಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ. ರಂಗಮ್ಮ ಬಂದೆ. ಅಮ್ಮ ಬೇಗ ಬಾ. ಅನ್ನ ಬಡಿಸ್ಲಾರೆ? ಬಡಿಸ್ಬೇಗ, ಸಾಕು ಸಾಕು. ಸ್ವಲ್ಪ ಸಾಕು ಸಾಕು. ಅಮ್ಮ, ನಿಮ್ ಮಗನ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೆತ್ತ? ಹೌದಮ್ಮ, ನಿಮ್ಮಅಮ್ಮ ನಿನ್ನ ಎತ್ತಿನ ಗಾಡಿಲಿ ಹೆತ್ತರು, ನಾನು ಇವನು ಎಕ್ಸ್ಪ್ರೆಸ್ ಅಲ್ಲಿ ಹೆತ್ತೆ. ಅಂತೂ ಬೀಗಿತಿಯರಿಬ್ರು ಹೆರಿಗೆ ಆಸ್ಪತ್ರೆ ಮುಖ ನೋಡಿಲ್ಲ ಅನ್ನಿ. ಹಾಗಲ್ರಿ, ನಾನು ಹೇಳಿದ್ದು
ಬೇಗ ಊಟ ಮಾಡಿ ಅಂತ ಹೇಳೋ ಅಷ್ಟರಲ್ಲಿ ಕೈಯ ತೊಳ್ಕೊಂಡ್ರೋನೋ ಹಾಗೆ ಯಾಕೆ ಇಷ್ಟೊಂದು ಆತರ ಅಂತ. ಇದು ಸ್ಪೇಸ್ ಏಜ್, ರಾಕೆಟ್ ಯುಗ, ಸ್ಪೀಡ್ ಏ ಲೈಫ್. ಯಾವುದೇ ಯುಗ ಆದ್ರೂ ಮಗು ಹುಟ್ಟೋಕೆ 9 ತಿಂಗಳೇ ಆಗ್ಬೇಕು, 3 ತಿಂಗಳಲ್ಲಿ ಆಗಲ್ಲ. ಅಮ್ಮ ಪಾಯಿಂಟ್ ನೋಟ್ ಮಾಡ್ಕೋ, ಮೊಮ್ಮಗ ಮೊಮ್ಮಗ ಅಂತ ಕರ್ತಿದ್ಯಲ್ಲ ರೆಡಿ ಅಂತ ಟೈಮ್ ಕೇಳಿದಳ ಅಷ್ಟೇ. ಅಚ್ಚಿ ಏನ್ರಿ ನೀವು, ಹಲೋ. ನಾನ್ ಸರ್ ವಿಶ್ವನಾಥ್. ಇವತ್ತು ಈವ್ನಿಂಗ್ ಫ್ಲೈಟ್ಗೆ ನೀವು ಅರ್ಜೆಂಟ್ ಡೆಲ್ಲಿಗೆ ಹೋಗ್ಬೇಕು ಸರ್. ಯಾಕೆ? ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ ಟೆಂಡರ್ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಸಬ್ಮಿಟ್ ಮಾಡ್ಬೇಕು ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಸರ್. ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಸರ್, ತಾವು ಬಂದ್ಬಿಡಿ ಸರ್. ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಮಾಡಿದ್ದೀರಾ? ಎಲ್ಲ ರೆಡಿ ಸರ್. ಸರಿ, ನಾನು ಬರ್ತೀನಿ. ಗೀತಾ, ಮ್ಯಾನೇಜರ್ ಫೋನ್ ಮಾಡಿದ್ರು, ನಾನು ಇವತ್ತು ಸಂಜೆ ಫ್ಲೈಟ್ ಎಲ್ಲ ಡೆಲ್ಲಿಗೆ ಹೋಗ್ಬೇಕಂತೆ. ನನ್ನ ಬಟ್ಟೆ ಪ್ಯಾಕ್ ಮಾಡು ಪ್ಲೀಸ್. ನೋಡಿದ್ಯೇನಮ್ಮ, ನನ್ನ ಎಕ್ಸ್ಪ್ರೆಸ್ ಟ್ರೈನ್ ಒಂದೇ, ನಿನ್ನ ಗಂಡ ಇನ್ನೂ ಫಾಸ್ಟ್, ನಿನ್ನ ಪ್ಲೇನ್ ಅಲ್ಲೇ ಹತ್ತುತ್ತಾನಂತೆ. ಇಲ್ಲಮ್ಮ ಇಲ್ಲ, ಇದು ಹನಿಮೂನ್ ಟ್ರಿಪ್ ಅಲ್ಲ, ಬಿಸ್ನೆಸ್ ಟ್ರಿಪ್. ನಾನು ಇಲ್ಲಿಂದ ಆಫೀಸಿಗೆ ಹೋಗಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಗೆ ಹೋಗ್ಬೇಕು. ಹರಿಯ ಪ್ಲೀಸ್. ನೋಡಿದ್ರಾ, ಏನ್ರಿ ಈಗ ನೀವ್ ಆಫೀಸ್ಗೆ ಹೋಗ್ಲೇಬೇಕಾ? ನನ್ನ ಆಫೀಸ್ಗೆ ನಾನು ಹೋಗದೆ ಇದ್ರೆ ಇನ್ಯಾರು ಹೋಗ್ತಾರ ಹೇಳು. ಹಾಗೂ ಡೆಲ್ಲಿಗೆ ಹೋಗ್ತಿದ್ದೀರಲ್ಲ, ಅಲ್ಲಿವರೆಗೂ ಮನೇಲೇ ಇದ್ರೆ ನನಗೆ ಸಂತೋಷ ಆಗುತ್ತೆ. ನಿಂಗೆ ನಾನು ಏನೇನು ಮಾಡಿದ್ರೆ ಸಂತೋಷ ಆಗುತ್ತೆ ಹೇಳು. ನೀವು ಸದಾ ನನ್ನ ಜೊತೆ ಇರಬೇಕು. ಒಂದು, ಯಾವಾಗ್ಲೂ ಹೀಗೆ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ತಿರ್ಬೇಕು. ಎರಡು, ನಾವಿಬ್ರು ಲವ್ ಬರ್ಡ್ಸ್ ತರ ಇರ್ಬೇಕು. ಅದೊಂದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಿನಗೆ ಕೊಕ್ಕು ಇಲ್ಲ, ನನಗೆ ರೆಕ್ಕೆ ಇಲ್ಲ. ಈ ತಮಾಷೆ ನನ್ ಹಿಡ್ಸೋದಿಲ್ಲ. ಇನ್ಯಾವ ತಮಾಷೆ ಮಾಡಿದ್ರೆ ನಿಂಗೆ ಹಿಡ್ಸುತ್ತೆ ಹೇಳು, ಅದನ್ನೇ ಮಾಡ್ತೀನಿ. ನೀವ್ ಡೆಲ್ಲಿಗೆ ಹೋಗೋವರೆಗೂ ನನ್ನ ಜೊತೆಲೇ ಇರ್ಬೇಕು. ಹಾಗಾದ್ರೆ ಆಫೀಸ್, ಟೆಂಡರ್, ಡೆಲ್ಲಿ? ಇದು ಸ್ಪೇಸ್ ಏಜ್, ರಾಕೆಟ್ ಯುಗ, ಸ್ಪೀಡ್ ಏ ಲೈಫ್. ವಿಶ್ವನಾಥ್ ಅವರೇ, ಬಾಬುಗೆ ಹೇಳಿ ಏರ್ಪೋರ್ಟ್ಗೆ ಹೋಗಿ ಬೋರ್ಡಿಂಗ್ ಕಾರ್ಡ್ ತಗೊಂಡು ಸಂಗ್ರಹಿಸ್ಕರ ವೇಟ್ ಮಾಡೋಕೆ. ಸರಿ, ನಾನು ಸೈನ್ ಮಾಡಿ ಹೋಗ್ತೀನಿ. ಹಲೋ. ಓ, ನೀವರಿ? ನಾನೇ. ನಿನ್ನ ಧ್ವನಿ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ, ಬರೋಕೆ ಎಷ್ಟು ದಿವಸ ಆಗುತ್ತೆ? 2 ಡೇಸ್, 2 ದಿನ ಅಷ್ಟೇ. 2 ದಿನನ? ಇಂಪಾಸಿಬಲ್. ಗೀತಾ, ನಾನು ಪುರಾಣಕ್ಕೆ ಹೋಗ್ಬರ್ತೀನಿ. ಹೋಗಿ ಬನ್ನಿ ಅತ್ತೆ. ನಾನು ನಿನ್ನ ಗಂಡ, ಅತ್ತೆ ಅಲ್ಲ. ಸುಮ್ಮನಿರಿ, ನಿಮಗಲ್ಲ ನಾನು ಹೇಳಿದ್ದು, ನಮ್ಮ ಅತ್ತೆ ಪುರಾಣಕ್ಕೆ ಹೋಗ್ಬರ್ತೀನಿ ಅಂದ್ರು, ಹೋಗಿ ಬನ್ನಿ ಅತ್ತೆ ಅಂತ ಹೇಳಿದೆ. ಏನಾಯ್ತು ಗೀತಾ? ಗೀತಾ, ನನಗೆ ಬಂದೆ. ಗೀತಾ, 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 ಏನಾಯ್ತು ಗೀತಾ? ಏನಿದು ಹೊಟ್ಟೆ ನೋವು, ಅದು ಇದು ಎಲ್ಲ ಎಂದ? ನಾನು ಹಾಗೆ ಹೇಳ್ತಿದ್ರೆ ನೀವು ಮನೆಗೆ ಬರ್ತಿದ್ರಾ? ಅದಕ್ಕೆ ಈ ನಾಟಕ ಆಡೋದಾ? ನಾಟಕ ಅಲ್ಲ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಟೆಸ್ಟ್ ಮಾಡಿದೆ. ಪಾಸ್ ತಾನೆ? ಬರೀ ಪಾಸ್ ಅಲ್ಲ, ಫಸ್ಟ್ ರ್ಯಾಂಕ್. ಯು ಆರ್ ಎ ವೆರಿ ಗುಡ್ ಆಕ್ಟ್ರೆಸ್. ಹೌದಾ? ನನ್ನ ಜರ್ನಿ ಮೂಡ್ ಎಲ್ಲ ಕೆಡಿಸ್ಬಿಟ್ಟೆ. ಅಂದ್ರೆ ಈಗ ನಾನು 3ನೇ ಸಲ ಇದೇ ಬಟ್ಟೆ ಬಿಚ್ಚಿ ಹಾಕ್ತೀನಿ. ಹಾಗಾದ್ರೆ ಇವತ್ತು ಇಲ್ಲೇ ಇರ್ತೀರಾ? ಹೆಚ್ಚು ಪ್ರೀತಿಸುವ ಹೆಂಡತಿನ ಕಟ್ಕೊಂಡ್ರೆ ಈಗ ಸದಾ ಅಂಟ್ಕೊಂಡಿರ್ಬೇಕು. ಅಬ್ಬಾ, ಹಾಡು ಫೋನ್. ಹಲೋ ಬಾಬು, ಏರ್ಪೋರ್ಟ್ ಇಂದ ಫೋನ್ ಮಾಡಿದ್ದೆ ಸರ್. ಬಂದ್ಬಿಟ್ಟೆ, ಬಂದ್ಬಿಟ್ಟೆ. ಏನಂತೆ? ಸಾರಿ, ಫ್ಲೈಟ್ ಮಿಸ್ ಆಗುತ್ತೆ, ನಾನು ಹೋಗ್ಲೇಬೇಕು. ಹಾಯ್ ಅಶೋಕ್. ಎಲ್ಲೋ ಹೋಗಿದ್ದೆ, ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸಾರಿನಮ್ಮ, ನನ್ನ ಸಿಸ್ಟರ್ನ ಮಡ್ರಾಸ್ ಕಳ್ಸಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದೆ, ಅಲ್ಲೇ ಲೇಟ್ ಆಗೋಯ್ತು. ಅಲ್ಲಿ ವಿಜಯ್ ಇದ್ದ, ಸುಮ್ಮನೆ ಮಾತಾಡಿಸ್ದೆ, 2 ದಿವಸಕ್ಕೆ ಡೆಲ್ಲಿಗೆ ಹೊರಡ್ಬಿಡ್ತೀನಿ ಅಂದ್ರು. ಏನು, ವಿಜಯ್ ಡೆಲ್ಲಿಗೆ ಹೋಗ್ತಾ ಇದ್ದಾನೆ? ಇಂಡಿಯನ್ ಏರ್ಲೈನ್ಸ್ ಡೆಲ್ಲಿಗೆ ಹೊರಟಿರೋ ಫ್ಲೈಟ್ IC 804 ನಲ್ಲಿ ಒಂದು ಬಾಂಬ್ ಬಿಟ್ಟಿದೆ. ಎಚ್ಚರಿಕೆ. ಹಲೋ, ಹಲೋ, ಯಾರು ಮಾತಾಡ್ತಿರೋದು?
ಏನಮ್ಮ ನಿನ್ ಕೆಲಸ ಆಯ್ತಾ? ಆಯ್ತು ಮಾರಾಯ್ರೆ. ವಿಜಯ್ ಕುಮಾರ್ ಮನೆಯಲ್ಲಿದ್ದಾರೆ? ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ತಾಯಿನಾದ್ರೂ ಇದ್ದಾರಾ? ಪುರಾಣಕ್ಕೆ ಹೋಗಿ ಉಂಟು, ಗೀತಮ್ಮ ಮಾತ್ರ ಮನೆಯಲ್ಲಿ ಉಂಟು. ಸರಿ. ಹೊಟ್ಟೆ ನೋವು ಅಂತ ಹೇಳಿ ಸರ್ಪ್ರೈಸ್ ಮಾಡಿದ ಹಾಗೆ ನಾನು ಅವಳಿಗೆ ಸರ್ಪ್ರೈಸ್ ಮಾಡಬೇಕು. ಗೊತ್ತಾಗದ ಹಾಗೆ ಒಳಗೆ ಹೋಗ್ಬೇಕು. ಫೋನ್ ಮಾಡಿದ್ಮೇಲೆ ನಾ ಬರ್ದೇ ಇರಕ್ಕೆ ಹ್ಯಾಕ್ ಸಾಧ್ಯ? ರಾಸ್ಕಲ್, ನಾನು ನಿನ್ನ ಫೋನ್ ಮಾಡಿದ್ನ? ನೀನಲ್ದೆ ನಿಮ್ಮ ಅಪ್ಪ ಮಾಡಿದ್ನ. ನಿನ್ ಗಂಡ ಡೆಲ್ಲಿಗೆ ಹೋಗಿದ್ದಾನೆ, ಎರಡು ದಿನ ಬರಲ್ಲ ಅಂತ ನನಗೆ ಯಾಕೆ ಗೊತ್ತು? ನಿಮ್ ಮತ್ತೆ ಪುರಾಣಕ್ಕೆ ಹೋಗಿದ್ದಾರೆ ಅಂತ ನನಗೆ ಯಾರು ಹೇಳ್ತಾರೆ? ಈಗ್ಲೇ ಬಾ, ಮನೇಲಿ ಯಾರು ಇಲ್ಲ, ನಾವಿಬ್ರು ಆನಂದವಾಗಿರ್ಬೋದು ಅಂತ ಕರೆದು ಈಗ ನನಗೆ ಅವಮಾನ ಮಾಡ್ತಾ ಇದೀಯಾ? ಯಾಕೆ ನನ್ ಬಾ ಅಂದೆ? ಚಂಡಾಲ ಸುಳ್ಳು ಬಗ್ಗೆನೋ. ಗೆಟ್ ಔಟ್. ಇದ ವಿಷಯ, ನಿನ್ ಗಂಡ ಬಂದಿದ್ದಾನೆ ಅಂತ ಸುಮ್ಮನೆ ಒಂದ್ ಕಣ್ಸನ್ನೇ ಮಾಡಿದ್ರೆ ಸಾಕು, ನಾನು ಹಾಗೆ ಹೊರಟೋಗ್ತಾ ಇದ್ದೆ. ನೌ ಇಟ್ಸ್ ಟೂ ಲೇಟ್. ಸಾಕು, ನೀನ್ ಸ್ವಲ್ಪ ಪಾಪಿಷ್ಟ ಹಾಲ್ ನಿಂತ ನನ್ ಸಂಸಾರದಲ್ಲಿ ಯಾಕೆ ಹುಳಿ ಹಿಂಡ್ತಾ ಇದೀಯಾ? ನಾನ್ ನಿನ್ಗೇನ್ ಅನ್ಯಾಯ ಮಾಡಿದೆ ಅಂತ ಹೀಗೆ ನಾಟ್ಕಾಡ್ತಿದ್ಯಾ? ಗೀತಾ, ಕಳ್ಳ ಹೆಂಡತಿ ಯಾವತ್ತಿ ಅಶೋಕ್ ಗುಟ್ಟು ರಟ್ಟಾದ್ಮೇಲೆ ನೀನು ನಾನು ಕೂಗಾಡಿ ಪ್ರಯೋಜನ ಇಲ್ಲ. ಎರಡು ಕುದುರೆ ಮೇಲೆ ಸವಾರಿ ಮಾಡೋರು ಯಾವತ್ತಾದ್ರೂ ಒಂದಿನ ಕಾಲ್ ಮುರ್ಕೊಳ್ಳೇಬೇಕು. ನೀನ್ ಆಸ್ತಿಗೋಸ್ಕರ ಅಂತಸ್ಗೋಸ್ಕರ ಒಬ್ಬನ ಕಟ್ಕೊಂಡೆ, ಮತ್ತೆ ಈ ಆನಂದಕ್ಕೋಸ್ಕರ ಸುಖಕ್ಕೋಸ್ಕರ ಇನ್ನೊಬ್ಬನ ಇಟ್ಕೊಂಡೆ, ದಂಡ ತೆರಲೇಬೇಕು. ಐ ಆಮ್ ಸಾರಿ ಮಿಸ್ಟರ್ ವಿಜಯ್, ನೀವು ಹೀರೋ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಇಲ್ಲ ವಿಲನ್ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಅಂತ ಅವತ್ತೇ ಕೇಳ್ಬೇಕು ಅಂತಿದ್ದೆ. ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ನಿಮ್ ಕೈಲಿದೆ. ಹೀರೋ ಈಸ್ ಆಲ್ವೇಸ್ ಎ ಹೀರೋ, ಅವನು ವಿಲನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ರಿಯಲಿ ಗ್ರೇಟ್. ನೋಡ್ದೇನೋ ನೋಡ್ದೆ, ಅವ್ರು ದೊಡ್ಡ ಗುಣನ ಯಾವ್ದು ಸ್ಫಟಿಕ ಯಾವ್ದು ಗಾಜು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನನ್ನ ಕುತ್ತಿಗೆ ಕಟ್ಟಿರೋ ಈ ತಾಳಿಗೆ ಮೂರು ಗಂಟು ಹಾಕಿದ್ದಾರೆ. ಮೊದಲನೇದು ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ಸಾಕ್ಷಿ, ಎರಡನೇದು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ಸಾಕ್ಷಿ, ಮೂರನೇದು ಕೊನೆ ತನಕ ನನ್ನ ಕೈ ಬಿಡೋಲ್ಲ ಅನ್ನೋ ಭರವಸೆಗೆ ಸಾಕ್ಷಿ. ಹೋಗೋ ಹೋಗೋ, ನಿನ್ನಂಥ ಅಯೋಗ್ಯರು ಅಲ್ಪರು ನೂರು ಜನ ಬರಲಿ, ನನಗೆ ಭಯ ಇಲ್ಲ. ಗೆಟ್ ಔಟ್. ಗುಡ್, ವೆರಿ ಗುಡ್. ಅಂಕದ ಪರದೆ ಬಿದ್ದ್ಮೇಲೂ ನಾಟಕ ಆಡ್ತಾ ಇರೋ ನಿನ್ ಧೈರ್ಯಕ್ಕೆ ಏನ್ ಕೊಟ್ರು ಸಾಲ್ದು. ಗುಡ್ ಲಕ್. ನಾನು ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ಓದ್ತಿದ್ದಾಗ ನಮ್ಮ ಲೆಕ್ಚರರ್ ಹೇಳ್ತಿದ್ರು, ಯಾವುದೇ ಪ್ರಾಣಿ ಆದರೂ ಅದರ ಗುಣ ಸ್ವಭಾವ ಹೀಗೆ ಅಂತ ಶಾಸನ ಬರೆದಿಡಬಹುದು, ಆದರೆ ಮನುಷ್ಯ ಮಾತ್ರ ಹೀಗೆ ಇರ್ತಾನೆ ಅಂತ ಹೇಳೋನು ಜಗತ್ತಿನಲ್ಲೇ ಹುಟ್ಟಿಲ್ಲ ಅಂತ. ವಿಜಯ್, ವಿಜಯ್ ಮುದ್ದಾದ ಹೆಸರು, ಸಾರ್ಥಕವಾದ ಹೆಸರು. ನನ್ನ ಜೀವನದ ಈ ಕ್ಷಣದಲ್ಲಿ ಎಷ್ಟು ದೊಡ್ಡ ಅಪಜಯನ್ನು ನಾನು ಹೊತ್ಕೊಂಡಿದ್ದೀನಿ ಅನ್ನೋದನ್ನು ವ್ಯಂಗ್ಯವಾಗಿ ತೋರಿಸೋ ಅದ್ಭುತವಾದ ಹೆಸರು ವಿಜಯ್. ವಿಜಯ್, ನೀವೇನು ಹೇಳ್ತಾ ಇದ್ದೀರಾ? ನಾನು ನಿನ್ನ ಕುತ್ತಿಗೆ ಕಟ್ಟಿರೋ ತಾಳಿಗೆ ಮೂರು ಗಂಟೆ ಹಾಕಿದೆ ಅಂತ ಹೇಳ್ತಿದ್ದೀಯಲ್ಲ, ಅದರ ನಿಜವಾದ ಅರ್ಥ ಈಗ ನನಗೆ ಆಗ್ತಾ ಇದೆ. ಮೊದಲನೇ ಗಂಟೆ ಹೇಳ್ತಾ ಇದೆ ಮುಟ್ಟಾಳ ವಂಚನೆ ನಿನ್ನ ಗಂಟು ಹಾಕ್ಕೊಂಡಿದ್ದೀಯ ಅಂತ, ಎರಡನೇ ಗಂಟೆ ಹೇಳ್ತಾ ಇದೆ ಅವಿವೇಕಿ ಬಿರುಗಾಳಿ ನಿನ್ನ ಕಟ್ಟ ಹಾಕ್ಕೊಂಡಿದ್ದೀಯಲ್ಲ ಅಂತ, ಮೂರನೇ ಗಂಟೆ ಹೇಳ್ತಾ ಇದೆ ಬುದ್ಧಿಹೀನ ನಿನ್ನ ನೆಮ್ಮದಿಗೆ ನೀನೇ ನೇಣು ಹಾಕ್ಕೊಂಡಿಯಲ್ಲ ಅಂತ. ಇಲ್ಲ ರೀ, ಇಲ್ಲ,
ಹಾಗನ್ಬೇಡಿ, ದಯವಿಟ್ಟು ದುಡುಕಿ ಯಾವ ನಿರ್ಧಾರಕ್ಕೂ ಬರಬೇಡಿ. ನಿಮ್ ಜಾಗದಲ್ಲಿ ಯಾರೇ ಇದ್ರು ಸತ್ಯ ಅಂತ ತಿಳ್ಕೊಳ್ಳೋದ್ ಕಷ್ಟ. ನನಗ್ ಜನ್ಮ ಕೊಟ್ಟ ತಂದೆ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ರೀ. ನಾನು ಸೀತೆನೂ ಅಲ್ಲ, ಸಾವಿತ್ರಿನೂ ಅಲ್ಲ, ಅನಸೂಯನೂ ಅಲ್ಲ. ಬೆಂಕಿಲ್ ಬಿದ್ದು ನಾನು ಪವಿತ್ರ ಅಂತ ತೋರಿಸ್ಕೊಳ್ಳೋಕೆ ನನಗೆ ಶಕ್ತಿ ಇಲ್ಲ ವಿಜಯ್, ಶಕ್ತಿ ಇಲ್ಲ. ಈಗ ಈ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ನಂಬಿಕೆಯಿಂದನೇ ನಿಂತಿರೋದು ನಮ್ಮ ಬಾಂಧವ್ಯ, ನಂಬಿಕೆಯಿಂದನೇ ಉಸಿರಾಡ್ತಿರೋದು ನಮ್ಮ ಜೀವನ, ನಂಬಿಕೆಯಿಂದನೇ ನಡೀತಿರೋದು ನಮ್ಮ ಸಂಸಾರ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಂಶಯದ ವಿಷಗಾಳಿ ಬೀಸೋಕೆ ಅವಕಾಶ ಕೊಡಬೇಡಿ. ನಿಮ್ ಬಾಳನ್ನ ನೀವೇ ನರ್ಕ ಮಾಡ್ಕೋಬೇಡಿ. ಗೀತಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ಕಂಡಾಯ್ತು, ಪ್ರಮಾಣಿಸಿ ನೋಡಾಯ್ತು. ಕೈ ಹಿಡಿದು 7 ಹೆಜ್ಜೆ ಇಟ್ಟು ನಿನ್ನ ಮನೆ ಕರ್ಕೊಂಡು ಬಂದೆ, ಆ ತಪ್ಪಿಗೆ 14 ಹೆಜ್ಜೆ ಇಟ್ಟು ಮನೆಯಿಂದ ಆಚೆಗೆ ಬಿಡ್ತಿದ್ದೀನಿ. ನಿನ್ಗೆಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಹೋಗು. ವಿಜಯ್, ಏನಾಯ್ತು? ಅಮ್ಮ, ನೀನು ಮನೇಲಿ ಇಲ್ಲದೆ ಇದ್ದಾಗ ಇಲ್ಲಿ ಏನ್ ನಡೀತು ನಿನ್ ಗೊತ್ತಿಲ್ಲ. ಇವಳು ನಡ್ಕೊಂಡ್ ರೀತಿ ಹೇಳಿದ್ರೆ ಬಾಯೆಲ್ಲ ಹೊಲಸಾಗುತ್ತೆ. ಇನ್ನೊಂದು ಕ್ಷಣ ಇವಳು ಇಲ್ಲಿ ಇರ್ಕೊಡ್ದು. ಏನ್ ಬಂತು ನಿಂಗೆ ಆವೇಶ? ನನ್ಗೆ ಆವೇಶ ಬಂದಿದೆ. ಪ್ಲೇನ್ ನಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು, ಆದ್ರೆ ಬಾಂಬ್ ಇಟ್ಟಿದ್ದು ಪ್ಲೇನ್ ನನ್ನಲ್ಲ, ಮನೆಯಲ್ಲಿ. ಗಂಡ ಹೆಂಡತಿ ಜಗಳ ಆಡಿದಿರೇನ್ರೋ? ಇದೆಲ್ಲ ಸಹಜ, ನೀನ್ ನಡಿಯಮ್ಮ ಅವಳಿಗೆ, ನಾನು ಹೇಳ್ತೀನಿ. ಅಮ್ಮ, ಅವಳು ಈ ಮನೇಲಿ ಇರ್ಕೊಡ್ದು. ಯಾಕೆ ತಡೀತಿದ್ಯಾ? ಬಾಮ್ಮ. ಅಮ್ಮ, ನಿನಗೆ ನಿನ್ನ ಮಗ ಬೇಕೋ ಸೊಸೆ ಬೇಕೋ ನಿರ್ಧಾರ ಮಾಡ್ಕೋ. ಈ ಮನೆಯಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾನ. ಏನಾಯ್ತು ನಿಂಗೆ? ಯಾಕೋ ಹೀಗಾಡ್ತೀಯ? ಗೀತಾ, ಗೀತಾ, ಏನಾಯ್ತಮ್ಮ? ನೀನಾದ್ರೂ ಹೇಳು ತಾಯಿ. ಏನಾಗಿಲ್ವೋ ಅದಾಯ್ತು ಅಂತಿದ್ದಾರೆ, ಏನಾಗಬಾರ್ದು ಅದು ಆಗ್ಬೇಕು ಅಂತ ಇದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲ ಅತ್ತೆ. ಹೆಣ್ಣು ಹೊಸಲು ದಾಟಬಾರ್ದು ಅಂತಾರೆ, ನಾನೇನ್ ಮಾಡ್ಲಿ? ನಾನೇ ಮನೇಲಿದ್ರೆ ಅವ್ರಿರಲ್ಲ ಅಂತಿದ್ದಾರೆ. ಈಗ ಅನುಭವಿಸ್ತಾ ಇರೋ ನೋವಿನ ಜೊತೆಗೆ ತಾಯಿ ಮಗನ್ನ ಬೇರೆ ಮಾಡುದ್ಲು ಅನ್ನೋ ಅಪವಾದ ನುಂಗೋ ಶಕ್ತಿ ನನಗಿಲ್ಲ ಅತ್ತೆ. ಬರ್ತೀನಿ ಗೀತಾ. ಏನಮ್ಮ, April 1st ನಾಳೆ, ಇವತ್ತೇ ನನ್ ಫೂಲ್ ಮಾಡಕ್ ನೋಡ್ತಾ ಇದೀಯಲ್ಲ, ಕಣ್ಣಲ್ಲಿ ನೀರಾಗ್ತಾ. ಅಲ್ಲಮ್ಮ, ನಿನ್ನ ತಾಯಿ ಇಲ್ಲದ ಮಗು ಅಂತ ಮುಚ್ಚಿ ಬೆಳೆಸೋದ್ರಲ್ಲಿ ನಾನು ಒಂದು ದಿನವೂ ನಿನ್ನ ಕಣ್ಣಲ್ಲಿ ನೀರು ಕಾಣಲಿಲ್ಲ. ಗೀತಾ, ನೀನ್ ಅತ್ರುನು ತುಂಬಾ ಚೆನ್ನಾಗಿ ಕಾಣಿಸ್ತೀಯಮ್ಮ. ಅಪ್ಪ, ನಾನು ನಿಜವಾಗ್ಲೂ ಅಳ್ತಾ ಇದ್ದೀನಪ್ಪ. ಹಾಗಾದ್ರೆ ಈ ಅಳುಗ ಅರ್ಥನೇ ಇಲ್ಲ. ಯಾಕಪ್ಪ ಹಾಗಂತಿ? ನಿನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ಹೇಗಮ್ಮ ಸಾಧ್ಯ? ಅರಗಿಣಿ ಹಾಗೆ ಸಾಕಿರೋ ತಂದೆ, ಪ್ರೀತಿ ಪನ್ನೀರ್ನಲ್ಲೇ ಅಭಿಷೇಕ ಮಾಡ್ತಿರೋ ಗಂಡ, ಇಂಥವ್ರು ಇರುವಾಗ ಅಳಕ್ಕೆ ಏನಮ್ಮ ಆಗಿದೆ ನಿನಗೆ? ಸಂದೇಹದ ವಿಷಗಾಳಿ ಬೀಸಿದಾಗ ಬಾಳೆ ಬೆಂಕಿ ಆಗುತ್ತಪ್ಪ. ಸಂದೇಹ ನಿನ್ ಮೇಲ? ಯಾರಿಗಮ್ಮ? ಯಾರಿಗ ನನ್ನ ಮೇಲೆ ಅನುಮಾನ ಬರಬಾರ್ದಾಗಿತ್ತು ಅವರಿಗೆ? ಯಾರನ್ನ ನನ್ನ ಪ್ರಾಣಕ್ಕೆ ಪ್ರಾಣ ಅಂತ ತಿಳ್ಕೊಂಡಿದ್ದು ಅವರಿಗೆ? ಜೀವನದಲ್ಲಿ ಇದೆಲ್ಲ ಸಹಜ ಕಡಮ್ಮ. ಕೋಪ ಬರುತ್ತೆ, ಸಂಶಯ ಬರುತ್ತೆ, ಮಾತು ಬರುತ್ತೆ, ಅದಕ್ಕೋಸ್ಕರವಾಗಿ ಹೀಗಳೋದೆ. ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ಅಂತ ಗಾದೆನೇ ಇದೆ. ಇದಷ್ಟು ಸುಲಭವಾಗಿ ಅಳಿಸಿ ಹೋಗುವಂತ ಸಂಶಯ ಅಲ್ಲಪ್ಪ. ಅವರು ನನ್ನ ನಡತೆ ಮೇಲೆ ಕಳಂಕ ಹೊರಿಸಿ ಮನೆಯಿಂದ ಆಚೆಗಟ್ಟಿದ್ದಾರೆ. ನೀನು ನಿನ್ ಗಂಡನ್ಗೆ ಹೇಳ್ಬೇಕಾಗಿತ್ತು ಕೆಂಡಕ್ಕೆ ಎಲ್ಲಾದ್ರೂ ಇರುವೆ ಮುತ್ತುತ್ತ ಅಂತ.
ನಾನು ಆಡಿದ ಯಾವ ಮಾತನ್ನು ಕೇಳೋ ಸ್ಥಿತಿಲಿ ಅವರಿರಲಿಲ್ಲ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಏನೇ ಆದರೂ ಅಲ್ಲೇ ಇದ್ದು ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಯಿತು. ನೀನು ಹಾಗಿದ್ದಿದ್ರೆ ಹೀಗೆ ನಮ್ಮ ಮನೆ ತನಕ ಆಳ್ತಾ ಬರೋ ಅಗತ್ಯ ನನಗಿರಲಿಲ್ಲ. ನಿನ್ನ ಮನೆನ ಯಾವುದಮ್ಮ ನಿನ್ನ ಮನೆ? ಯಾಕಪ್ಪ ಹೀಗೆ ಕೇಳ್ತಿದ್ಯಾ? ಇದು ನನ್ನ ಮನೆ ಅಲ್ವಾ? ನಿನ್ನ ಮದುವೆ ಆಗೋ ತನಕ ಇದು ನಿನ್ನ ಮನೆ, ಈಗಿದು ನನ್ನ ಮನೆ, ನಿನ್ನ ಗಂಡನ ಮನೆನೇ ನಿನ್ನ ಮನೆ. ಇಷ್ಟು ನಿಷ್ಠುರವಾಗಿ ಮಾತಾಡೋ ಹಾಗಿದ್ರೆ ನಿನ್ನ ಕೈಯಾರೆ ನೀನು ನನ್ನ ಆಚೆ ತಳ್ಳಿಬಿಡು, ಹೊರಟು ಹೋಗ್ತೀನಿ. ನನ್ನ ಕರುಳಿನ ಕುಡಿನೇ ನಾನು ಹೊರಗಟ್ಟುವಷ್ಟು ಕಟ್ಟಿಗನಲ್ಲಮ್ಮ ನಾನು. ಏನೋ ಇಂಥ ಸಮಯದಲ್ಲಿ ನೀನು ಸಂಯಮದಿಂದ ವರ್ತಿಸಿ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೆಣ್ಣು ಸಾಮಾನ್ಯವಾದದ್ದಲ್ಲಮ್ಮ, ಆದಿಶಕ್ತಿ, ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಅದ್ಭುತ ಶಕ್ತಿ ಇರೋ ತಾಯಿ. ಅವಳ ಕೈಲಿ ಅಸಾಧ್ಯವಾದದ್ದೇನಿದೆ ಅದಕ್ಕೆ ಅಮ್ಮ ಹೆಣ್ಣನ್ನ ಗೃಹಲಕ್ಷ್ಮಿ ಅಂತ ಅನ್ನೋದು. ಆ ಲಕ್ಷ್ಮಿನೇ ಮನೆ ಬಿಟ್ಟು ಬಂದ ಮೇಲೆ ಇನ್ನ ಮನೆಯಲ್ಲಿ ಏನು ಉಳಿದಿರುತ್ತೆ? ನೀನು ಅವನಿಂದ ದೂರ ಇದ್ದಷ್ಟು ಸಂಶಯ ಇನ್ನೂ ಜಾಸ್ತಿ ಆಗುತ್ತೆ, ಮನಸ್ಸಿನ್ನೂ ಕಠಿಣವಾಗುತ್ತೆ. ಅದಕ್ಕೋಸ್ಕರ ಒತ್ತರು ಕಾಲ್ ಮೇಲೆ ಬೀಳ್ಬೇಕು ಅಂತೀಯ? ನಿನ್ಗಾಗೋಲ್ಲ ಅಂತಂದ್ರೆ ಹೇಳು, ನಿನ್ ಪರವಾಗಿ ಹೋಗಿ ನಾನು ಕೇಳ್ಕೊತೀನಿ. ತಪ್ಪೇನಿಲ್ಲಮ್ಮ, ನನ್ನ ಮಗಳ ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಹುತ್ತಕ್ಕ ಯಾಕೋಂದ್ರೆ ಹಾಕ್ಬಿಡ್ತೀನಿ. ಬೇಡಪ್ಪ ಬೇಡ, ದಯವಿಟ್ಟು ಬೇಡ. ನನ್ನಂತ ಅನ್ನತ ದೃಷ್ಟಿ ಮಗಳನ್ನು ಹೆತ್ತ ತಪ್ಪಿಗೆ ನೀನ್ ಯಾರ ಮುಂದೇನು ಕೈ ಚಾಚಬೇಕಾಗಿಲ್ಲ. ಹಾಗಾದ್ರೆ ನಿನ್ ಗತಿ ಏನಮ್ಮ? ನೀನೇ ಹೇಳ್ತೀಯಪ್ಪ, ಹೆಣ್ಣು ಆದಿಶಕ್ತಿ ಅಂತ. ಏನೇ ಬಂದ್ರೂ ಸರಿ ಧೈರ್ಯವಾಗಿ ಎದುರಿಸ್ತೀನಿ. ಅಂತೂ ನನ್ನ ಮಾತಿನಿಂದಲೇ ನನ್ನ ಬಾಯಿನ ಮುಚ್ಚಿಸ್ಬಿಟ್ಟೆಲ್ಲ. ನೀನು ಹಾಲ್ನಂತ ನಿನ್ ಸಂಸಾರಕ್ಕೆ ಯಾವ ಚಂಡಾಲಮ್ಮ ಹುಳಿ ಹಿಂಡೋನು? ಬೆಂಕಿನ ಮಡ್ಲಲ್ಲಿ ಇಟ್ಕೊಂಡು ಹೇಗಮ್ಮ ಮೇಲೆ ಬಾಳ್ತಿ ನೀನು? ಅಪ್ಪ ನನಗೆ ಧೈರ್ಯ ಹೇಳ್ಬೇಕಾಗಿರೋ ನೀನೇ. ಹೀಗ್ ಕಂಗಾಲಾದ್ರೆ ಹಾಗಪ್ಪ, ನಿನ್ ಮನೆಗೆ ನಿನ್ನ ಹೇಗಾದ್ರೂ ಮಾಡಿ ಕಳಿಸ್ಬೇಕು ಅನ್ನೋ ಆಸೆಯಿಂದ ನಿನ್ನೇನೇನು ಅಂದ್ಬಿಟ್ಟಪ್ಪ. ನನ್ನನ್ನು ಕ್ಷಮಿಸು ತಾಯಿ, ಕ್ಷಮಿಸು. ನಿನ್ ಸಂಸಾರ ಬಿರುಕು ಬಿಟ್ಟಿದೆ ಅಂತಂದ್ರೆ ನಾನು ಹೇಗಮ್ಮ ಸಹಿಸ್ಕೊಂಡಿರ್ಲಿ? ಹೇಗಮ್ಮ ಸಹಿಸ್ಕೊಂಡಿರ್ಲಿ? ಕೇವಲ ಒಬ್ಬ ಅಗಸನಾಡಿದ ಮಾತಿಗಾಗಿ ಸೀತಾಮಾತೆಯ ಶೀಲವನ್ನೇ ಸಂದೇಹಿಸಿ ಪೂರ್ವಾಪರ ವಿವೇಚನೆ ಇಲ್ಲದೆ ಪರಿಪೂರ್ಣ ವಿಚಾರಣೆಯೇ ಇಲ್ಲದೆ ನಿಷ್ಕಳಂಕಿಯಾದ ಸೀತೆಯನ್ನು ಪರದೂಡುತ್ತಾನೆ ರಾಮ. ಕಣ್ಣಿಗೂ ಕಿವಿಗೂ ಕೇವಲ ನಾಲ್ಕಂಗುಲುಗಳ ದೂರ ಎಂಬ ಮಾತು ನಿತ್ಯ ಸತ್ಯವಾದರೂ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂಬಂತೆ ಸತ್ಯ ಮಿಥ್ಯಗಳ ಇತ್ಯರ್ಥ ಮಾಡಬೇಕು. ಸರ್, ಸರ್ ವಿಶ್ವನಾಥರಾಯರೇ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನೀವು ನಮ್ಮ ತಂದೆ ಕಾಲದಿಂದ ನಮ್ಮ ಜೊತೆಯಲ್ಲಿರೋರು, ನೀವು ನನ್ನ ಅನುಸಾರ ಅನ್ಬೇಡಿ, ವಿಜಯ ಅಂದ್ರೆ ಸಾಕು. ನೀವಿಟ್ಟಿರೋ ಕೃತಜ್ಞತೆಗೆ ತುಂಬ ಸಂತೋಷ. ನೀವೇ ಹೇಳಿದ್ರಿ ನಾನು ನಿಮ್ಮ ತಂದೆ ಕಾಲದವನು ಅಂತ. ನಾನೊಂದು ಮಾತು ಹೇಳಿದರೆ ಅದು ನಿಮಗೆ ಕಹಿಯಾಗಿ ಕಂಡ್ರೂ ಕೇಳೋ ತಾಳ್ಮೆ ಇದೆ ಅಂದ್ಕೊಂಡಿದ್ದೀನಿ. ನೀವು ಕಹಿಯಾಗಿ ಮಾತಾಡ್ತೀರಾ, ನಾನು ನಂಬಲ್ಲ. ಔಷಧಿ ನಾಲ್ಗೆ ಕಹಿ ಹಾಕ್ಕಂಡ್ರೂ ಹೊಟ್ಟೆಗೆ ಹೋದ್ಮೇಲೆ ಒಳ್ಳೆಯದೇ ಮಾಡೋದು. ಈಗ ನಾನು ಹೇಳೋ ವಿಷಯನೂ ಅಂಥದ್ದೇ. ಗೀತಾನ ನಾನು ಮಗುವಿನಿಂದ ನೋಡಿದ್ದೀನಿ. ಸ್ಫಟಿಕದಷ್ಟು ಪರಿಶುದ್ಧವಾದ ಮನಸ್ಸು ಅವಳದು. ಎಲ್ಲರ ಹತ್ರನೂ ಚಿಕ್ಕ ಮಗುವಿನ ತರಹ ಸಲಿಗೆಯಿಂದ ಇರ್ತಿದ್ಲು ಅಷ್ಟೇ. ಹಾಗಾದರೆ ನಾನು ನೋಡಿದ್ದೆಲ್ಲ ಸುಳ್ಳೇನು? ನನ್ನ ಕಣ್ಣು ನನಗೆ ಮೋಸ ಮಾಡ್ತೇನು? ಯಾಕೆ ಮಾಡಿರಬಾರ್ದು? ಆ ಅಶೋಕ್ ಎಂಥ ತರಲೆ, ಎಷ್ಟು ಅಪಾಪೋಲಿ ಅಂತ ನನಗೆ ಗೊತ್ತು. ಬೇಕಾದರೆ ಅವನ ಕಾಲೇಜ್ಗೆ ಹೋಗಿ ಅವನ ಪ್ರಿನ್ಸಿಪಾಲ್ನ ಕೇಳಿ, ಅವನ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಮದುವೆಗೆ ಮುಂಚೆನೆ ಇಲ್ಲಿ ಈ ಆಫೀಸಿಗೆ ಬಂದು ಎಷ್ಟು ಮಾತಾಡ್ದೆ ಅಂತ ನಿಮಗೆ ಗೊತ್ತು. ಸರ್, ನನಗೋಸ್ಕರ ಒಂದ್ಸಲ, ಒಂದೇ ಒಂದ್ಸಲ ಅವಳು ಮನೆಗೆ ಹೋಗಿ ನೋಡಿ, ನಿಮ್ಮಿಂದ ದೂರವಾಗಿ ಎಷ್ಟು ಸಂಕಟ ಅನುಭವಿಸ್ತಿದ್ದಾಳೆ ಅಂತ ನಿಮಗೆ ಅರ್ಥವಾಗತ್ತೆ. ನಿನ್ ನೋಡೋಕೆ ನನ್ನ ಸಂಸಾರದಲ್ಲಿ ಕಿಚ್ಚು ಹಚ್ಚಿದ್ದು ಸಾಲದು ಅಂತ ಮತ್ತೆ ಬಂದಿದ್ಯಾ? ವಿಜಯ್ ಒಬ್ಬ ಮುಟ್ಟಾಳ, ಚಿನ್ನದಂತ ಹೆಂಡ್ತಿನ
ಹೇಗೆ ಬಾಳಿಸ್ಬೇಕು ಅಂತ ಗೊತ್ತಿಲ್ಲ. ನಾನು ಹಾಗಲ್ಲ, ನಿನ್ನೊಂದು ಮುಗುಳ್ ನಗೆಗೆ ನನ್ನ ಇಡೀ ಬಾಳನ್ನೇ ಸಮರ್ಪಿಸ್ಕೊಳ್ಳೋದಕ್ಕೆ ಸಿದ್ಧ. ಶಟ್ ಅಪ್, ಹೀಗೆಲ್ಲ ಮಾತಾಡೋಕೆ ನಾಚಿಕೆ ಆಗಲ್ಲ. ನಾಚಿಕೆ ಯಾಕೆ ಗೀತಾ? ಒಂದು ಹೆಣ್ಣಿನ ಬಾಳು ಒಂದು ಹೂವಿನ ಹಾಗೆ, ರಾತ್ರಿ ಮೊಗ್ಗಾಗಿರುತ್ತೆ, ಬೆಳಗ್ಗೆ ಅರಳಿ ಸುಗಂಧ ಚೆಲ್ಲತ್ತೆ, ಸಂಜೆಗೆ ಬಾಡಿ ಉದುರೋಗತ್ತೆ. ಅದಕ್ಕೆ ದುಂಬಿ ಆ ಹೂವಿನ ಪರಿಮಳದ ವಾಸನೆ ಹಿಡಿದು ಜೇನಾಟ ಆಡಕ್ ಬರುತ್ತೆ. ಗೀತಾ, ಅಸ್ಥಿರವಾದ ಈ ಯೌವನನ ವೇಸ್ಟ್ ಮಾಡ್ಕೋಬೇಡ. ಪಾಪಿಷ್ಟ, ನನ್ನ ಜೊತೆಲಿ ಓದ್ತಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಸಲಿಗೆಯಿಂದ ಇದ್ದಿದ್ದಕ್ಕೆ ಹೀಗೆಲ್ಲ ನಡ್ಕೊಳ್ಳೋದಾ? ಇಲ್ಲಿಂದ ಹೊರಟೋಗ್ ಬದ್ಲು. ಯಾಕೆ ಈಗ ಆವೇಶ ಪಡ್ತೀಯಾ? ಭಿಕ್ಷಕ ನಿತ್ಯ ಬರ್ತಾನೆ, ಭಿಕ್ಷೆ ಕೇಳ್ತಾನೆ, ಇಲ್ಲ ಹೋಗು ಅಂತ ಹೇಳಿದ ತಕ್ಷಣ ಹೊರಟೋದ್ರೆ ಉಪವಾಸ ಸಾಯ್ಬೇಕಾಗತ್ತೆ. ಹಾಗ ಮಾಡದೆ ಈಗ ನಿತ್ಯ ಬರ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ಬೇಜಾರಾಗಿ ಭಿಕ್ಷೆ ಹಾಕ್ಬಿಡ್ತಾರೆ ಅಲ್ವಾ ಗೀತಾ? ಹಾ ಹೌದು, ಹಾಕ್ತಾರೆ. ತಗೋ. ಬರ್ತೀನಿ ಡಾರ್ಲಿಂಗ್. ನೀನ್ ಒಬ್ಳೆ ಇದೀಯಾ? ಬಾಗ್ಲ ಹಾಕೋ. ಇನ್ನು ಮನೆಯಲ್ಲೇ ಇದೆಯಾ? ಹರಿಕತೆ ಕೇಳಕ್ ಹೋಗ್ಲಿಲ್ವಾ? ನಮ್ಮನೆ ಕಥೆನೆ ಹರಿಕತೆ ಆಗಿರೋವಾಗ ಅಲ್ಲಿಗೆ ಹೋಗಿ ಏನೋ ಮಾಡ್ಲಿ, ಬರೋರು ಹೋಗೋರೆಲ್ಲ ನಿನ್ ಮಗ ಹೆಂಡ್ತಿನ್ ಬಿಟ್ಬಿಟ್ಟಿದಾನಂತೆ ಹೌದಾ ಅಂತ ಕೇಳಿದ್ರೆ ನಾನೇನೋ ಉತ್ತರ ಹೇಳಿ? ಪ್ರಾಣ ಬಿಡೋಕ್ ಆಗ್ಲಿಲ್ಲ, ಅದಕ್ಕೆ ಹೆಂಡ್ತಿನ್ ಬಿಟ್ಟ ಅಂತ ಹೇಳು. ಯಾಕೋ ಹೀಗ್ ಮಾತಾಡ್ತೀಯ? ಅವಳನ್ನ ಮದುವೆ ಆದ ತಪ್ಪಿಗೆ ವಿಜಯ್, ಅವಳು ತಪ್ಪು ಮಾಡಿದಾಳೆ ಅಂತ ಯಾಕೋ ನನ್ನ ಅಂತರಾತ್ಮ ಒಪ್ಕೊಳ್ತಾ ಇಲ್ಲಪ್ಪ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ವಿಶ್ವನಾಥ್ ರಾಯರು ಹೀಗೆ ಹೇಳಿದ್ರು, ಅರ್ಧ ಗಂಟೆ ಅವಳು ಗುಣಗಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗುವಂತ ಉಪದೇಶ ಮಾಡಿದ್ರು. ಯಾಕೋ ಅವ್ರು ಹೇಳಿದ್ ಸರಿ ಅನ್ನಿಸ್ತು, ಮನಸ್ಸು ಕರಗ್ತು. ಕರಗಿ ನೀರಾಗಿ ನೀರು ನದಿಯಾಗಿ ಅವ್ರ ಮನೆ ತನಕ ಹರ್ಕೊಂಡು ಹೋಯ್ತು. ಅವಳಲ್ಲಿರ್ಲಿಲ್ವಾ? ಇದ್ದಳಮ್ಮ, ಅವಳು ಇದ್ದಳು, ಅವನು ಇದ್ದ. ಏನು, ಆ ಮನೆ ಮುರ್ಕನು ಇದ್ನ? ಹೌದಮ್ಮ, ಒಳಗಿಂದ ಹೊರಗೆ ಬಂದ, ಡಾರ್ಲಿಂಗ್ ಬಾಗ್ಲ ಹಾಕು ಅಂದ. ಅವಳು ಬಾಗ್ಲ ಹಾಕೊಂಡ್ಲ? ಅವಳು ಹಾಕೊಂಡ್ಲು ಬಿಟ್ಲು. ನಾನಂತೂ ನನ್ನ ಹೃದಯದ ಬಾಗಿಲನ್ನ ಅವಳ ಭಾಗಕ್ಕೆ ಮುಚ್ಚಿಬಿಟ್ಟಿದ್ದೇನಮ್ಮ, ಇನ್ಯಾವತ್ತೂ ತೆರೆಯಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಮನೆವರೆಗೂ ಬಂದು ಒಳಗ್ ಬರ್ದೆ ಯಾಕೆ ಹಿಂತಿರುಗ್ ಬಂದ್ರಿ ಅಂತ ಕೇಳೋಕ್ ಬಂದೆ. ನಾನ್ ಬರೋಕೆ ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಹಿಂತಿರುಗ್ ಬಿಟ್ಟೆ. ಅಂದ್ರೆ? ಅಂದ್ರೆ ಸ್ವಲ್ಪ ಬೇಗ ಬಂದಿದ್ರೆ ನಿಮ್ಮ ಸರಸ ಸಲ್ಲಾಪ ನೋಡಬಹುದಾಗಿತ್ತಲ್ಲ, ಅದಕ್ಕೆ. ಸರಸ ಸಲ್ಲಾಪ? ಹಾಗಂದ್ರೆ? ಅಂದ್ರೆ ಎಲ್ಲಾ ನಡತೆಗೆಟ್ಟ ಹೆಣ್ಣುಗಳು ನಡ್ಕೊಳ್ಳೋ ರೀತಿ. ಅವತ್ ಒಂದ್ಸಲ ನಾನು ನಿಮ್ಗೆ ಹೇಳಿದ್ದೆ ಯು ಆರ್ ಎ ಗುಡ್ ಆಕ್ಟ್ರೆಸ್ ಅಂತ, ಇವತ್ತು ಮತ್ತೊಂದ್ಸಲ ಹೇಳ್ತೀನಿ, ಯು ಆರ್ ಎ ವೆರಿ ಗುಡ್ ಆಕ್ಟ್ರೆಸ್. ಆದ್ರೆ ಒಬ್ಬ ಮನುಷ್ಯನ್ನ ಒಂದು ಸಲ ಫೂಲ್ ಮಾಡಬಹುದು, ಹತ್ತು ಸಲ ಮಾಡಕ್ಕಾಗಲ್ಲ. ನೀವು ನನ್ನನ್ನು ಏನಂದ್ರೂ ನನಗೆ ಕೋಪ ಬರಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಕೆನ್ನೆಗೆರಡು ಹೊಡೆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ನೀವು ಒಂದೊಂದು ಸಲ ನೋಡಿದಾಗ್ಲೂ ಆ ಪಾಪಿಷ್ಟ ನನ್ನನ್ನು ಅಪರಾಧಿ ಸ್ಥಾನದಲ್ಲೇ ನಿಲ್ಲಿಸ್ತಿದ್ದಾನೆ. ಅವನು ನಿಲ್ಲಿಸಿದ್ರೆ ನೀನ್ ಯಾಕೆ ನಿಂತ್ಕೋಬೇಕು? ಅದು ನನ್ನ ಗ್ರಹಚಾರ. ಆ ಪಾಪಿ ಆಟ ಆಡೋದಕ್ಕೂ ಅದನ್ನ ನೀವು ನೋಡೋದಕ್ಕೂ ಸರಿ ಹೋಗೋ ಹಾಗೆ ಮಾಡ್ತಾನೆ, ನನ್ನ ಮೇಲೆ ಸಂದೇಹ ಬರೋ ಹಾಗೆ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾನೆ. ನಾನು ಏನ್ ಮಾಡ್ಲಿ, ಹಾಗೆ ನಂಬಿಸ್ಲಿ? ವಿಜಯ್, ಉಕ್ಕಿನ ತೆರೆ ಹಾಕಿರೋ ನಿಮ್ಮ ಅನುಮಾನ ಕಿತ್ತಾಕಿ ಒಂದೇ ಒಂದ್ಸಲ ನನ್ನ ಮೊದಲಿನ ವಿಜಯ ಆಗಿ ನನ್ನ ಕಡೆ ನೋಡಿ. ನಾನು ನಿಮಗೆ ಮೋಸ ಮಾಡ್ತಿದ್ದೀನ? ಕೈಯಲ್ಲಿ ವಜ್ರ ಇಟ್ಕೊಂಡು ಕಾಗೆ ಬಂಗಾರ ಕೈ ಚಾಚ್ತಿದ್ದೀನ ವಿಜಯ್?
ನೀನು ಏನು ಹೇಳಿದ್ರೂ ನಾನು ನಂಬೋಕೆ ಸಿದ್ಧವಾಗಿಲ್ಲ. ಹರಿದು ಬಿಸಾಡಿದ ಬಟ್ಟೆನ ಮತ್ತೆ ತಗೊಂಡು ತೇಪೆ ಹಾಕೊಳ್ಳೋ ಅಭ್ಯಾಸ ನನಗಿಲ್ಲ. ನೀನಲ್ಲ, ಆ ದೇವರೇ ಬಂದು ಹೇಳಿದ್ರು ನಾನು ಕೇಳೋಲ್ಲ. ಹೆಂಗಸರೆಲ್ಲ ಸ್ವಾರ್ಥಿಗಳು, ಮೋಸಗಾರರು, ವಂಚಕರು. ವಿಜಯ್, ತಲೆಗೆಲ್ಲ ಒಂದೇ ಮಂತ್ರ ಹೇಳಬೇಡಿ. ಎಲ್ಲ ಹೆಂಗಸರು ಸ್ವಾರ್ಥಿಗಳು, ವಂಚಕರು ಅನ್ಬೇಡಿ. ನೋಡಿ, ನನಗೇನ್ ಬೇಕಾದ್ರು ಅನ್ನಿ. ನನ್ನೊಬ್ಬಳಿಂದ ನಿಮ್ ಕಣ್ಣು ಕಟ್ಟಿರೋ ಕಾಮಾಲಿ ರೋಗದಿಂದ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡಬೇಡಿ. ಯಾಕೆ ಅನ್ನಬಾರದು? ನನಗಾಗಿರೋ ಅನ್ಯಾಯಕ್ಕೆ ಅಂದೇ ಅಂತೀನಿ. ನನ್ನ ಸಂತೋಷದ ಗಾಳಿಪಟದ ಸೂತ್ರ ಕಿತ್ತು ದಿಕ್ಕಾಪಾಲಾಗಿ ಹಾರಿ ಹೋಗ್ತಿರೋದನ್ನ ಅನುಭವಿಸಿ ಅಂತಿದ್ದೀನಿ. ನನ್ನ ನಂಬಿಕೆಯ ಹಡಗು ಬಿರುಗಾಳಿಗೆ ಸಿಕ್ಕಿ ನುಚ್ಚು ನೂರಾಗಿ ಮುಳುಗಿ ಹೋಗ್ತಾ ಇರೋದನ್ನ ಕಂಡು ಹೇಳ್ತಿದ್ದೀನಿ, ನೊಂದು ನುಡಿತಾ ಇದ್ದೇನೆ. ನನ್ನ ಭರವಸೆ ಆಶಾ ಸೌಧ ಭೂಕಂಪಕ್ಕೆ ಸಿಕ್ಕಿ ನೆಲಸಮ ಆಗಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ. ಅನ್ನಬಾರ್ದಂತೆ ಅಂತೀನಿ. ಈ ಹೆಂಗಸರೇ ಅಷ್ಟು ನಂಬಿಕೆಗೆ ಅನರ್ಹರು, ನರ್ತಗೆಟ್ಟು. ಮೇಲಾಡಿದ ಮಾತುಗಳನ್ನ ಈಗ ಎಲ್ಲ ಹೇಳಿ? ನಿಮ್ ತಾಯಿ ಮುಖ ನೋಡ್ಕೊಂಡು ಹೇಳಿ. ಹೆಂಗಸರೆಲ್ಲ ವಂಚಕರ, ಮೋಸಗಾರರ, ನರ್ತಗೆಟ್ಟವರ? ಹೇಗೆ ಹೇಳ್ಬೇಕು? ನಾಲ್ಗೇನೆ ಬರ್ತಿಲ್ವಲ್ಲಮ್ಮ. ಪರವಾಗಿಲ್ಲ, ಹೇಳಪ್ಪ. ನಿನ್ ಗಂಡ ಡೈವರ್ಸ್ ಅಪ್ಲೈ ಮಾಡಿದಾನಮ್ಮ. ಮನಸ್ಸಿನಿಂದ ದೂರವಾಗಿರೋ ನನ್ನನ್ನ ಈಗ ಕಾನೂನುಬದ್ಧವಾಗಿ ದೂರ ಮಾಡ್ತಿದ್ದಾರೆ. ಅಷ್ಟೇ ತಾನೆಪ್ಪ. ಕಾನೂನುಬದ್ಧವಾಗಿ ದೂರವಾದರೆ ಅದರಿಂದ ಕೆಲವು ಅನುಕೂಲತೆಗಳಿವೆಯಮ್ಮ. ಅವುಗಳಲ್ಲಿ ಇನ್ನೊಬ್ಬಳು ಕೈ ಹಿಡಿಬಹುದು ಅಂತ ಅನ್ನೋದು ಒಂದು. ಇನ್ನೊಬ್ಬಳು ಹುಡುಗಿನ ಕಟ್ಕೊಳ್ಳೋ ಧೈರ್ಯ ಅವರಿಗಿದೆ ಅಂದ್ರೆ ನಾನು ನಂಬಲ್ಲಪ್ಪ. ಕಟ್ಕೋತಾನೋ ಬಿಡ್ತಾನೋ, ಈ ಕೇಸ್ ನನ್ನ ಕೈಗೆ ಬಂದಿದೆಯಲ್ಲಮ್ಮ. ಅವತ್ತು ನಿನ್ನ ಮದುವೆ ದಿವಸ ನನ್ನ ಮಗಳು ಸುಖವಾಗಿ ಬಾಳ್ಲಿ ಬದುಕಲಿ ಅಂತ ಹರಿಸಿ ಮಂತ್ರಾಕ್ಷತೆ ಹಾಕಿದ ಈ ಕೈಗಳಿಂದಲೇ ಇವತ್ತು ಮಗಳು ಅಳಿಯನ್ನ ಬೇರೆ ಮಾಡಬೇಕಾಗಿದೆಯಲ್ಲ. ಈ ಸಂಕಟನ ನಾನು ಹೇಗಮ್ಮ ಸಹಿಸ್ಕೊಳ್ಳಿ? ಗೀತಾ, ನಾನೊಂದು ಮಾತು ಹೇಳ್ತೀನಿ. ನೀನು ಈಗಲೇ ಹೋಗಿ ಅವನ ಖಾಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಬಿಡಪ್ಪ, ಸರಿ ಹೋಗುತ್ತೆ. ತಪ್ಪು ಮಾಡಿದ್ರೆ ತಾನೇಪ್ಪ ತಪ್ಪಾಯ್ತು ಅಂತ ಕೇಳ್ಬೇಕಾದ್ದು? ಪರವಾಗಿಲ್ಲಪ್ಪ, ಹಾಗೆ ಮಾಡೋದ್ರಲ್ಲಿ ಏನು ಅವಮಾನ ಇಲ್ಲ. ಇದು ಮಾನ ಅವಮಾನದ ಪ್ರಶ್ನೆ ಅಲ್ಲಪ್ಪ. ಹಾಗೆ ಮಾಡಿದ್ರೆ ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡು ಹಾಗಲ್ವಾ? ಹೇಳಪ್ಪ, ನಿನ್ನ ಮಗಳಾಗಿ, ಒಬ್ಬ ನ್ಯಾಯಾಧೀಶನ ಮಗಳಾಗಿ ನಾನು ಹಾಗೆ ಮಾಡಿದ್ರೆ ನಿನಗೆ ಸಂತೋಷನ? ಕಷ್ಟದಲ್ಲಿರೋರ ಕೈ ಹಿಡಿಬೇಕಾದ್ದು ಮನುಷ್ಯ ಧರ್ಮ. ಅದಕ್ಕೆ ನನಗೆ ಬದುಕೋಕೆ ಇಷ್ಟವಿಲ್ಲವಲ್ಲ,
ಸಂಕಟಕ್ಕೆಲ್ಲ ಸಾವೇ ಪರಿಹಾರ ಆಗಿದ್ದಿದ್ರೆ ಪ್ರಪಂಚದಲ್ಲಿ 180 ಜನ ಆತ್ಮಹತ್ಯೆ ಮಾಡ್ಕೋತಿದ್ರು, ಅದರಲ್ಲಿ ನಾನೂ ಒಬ್ಬ. ಹೌದಾ? ಯಾಕೆ? ನಾನು ವಿಜಯ್ ಅಂತ, ಇಂಡಸ್ಟ್ರಿಯಲಿಸ್ಟ್. ನನ್ನ ಕತೆ ಆಮೇಲೆ ಹೇಳ್ತೀನಿ, ಮೊದಲು ನಿಮ್ಮ ಕತೆ ಹೇಳಿ. ನೀವು ಸಾವು ಬಯಸಿದ ಕಾರಣ? ನನ್ನ ಪಾಪದ ಕತೆ ಹೇಳಲೇಬೇಕಾ? ಹೇಳಿ, ನಾನು ನಿಮ್ಮವನೇ ಅಂತ ತಿಳ್ಕೊಂಡು ಹೇಳಿ, ಸಾಧ್ಯವಾದರೆ ಸಹಾಯ ಮಾಡ್ತೀನಿ. ನನ್ನ ಹೆಸರು ರೀಟಾ ಅಂತ. ನಮ್ಮದೊಂದು ತಂದೆ ಇಲ್ಲದ ಪುಟ್ಟ ಕುಟುಂಬ. ತಾಯಿ ರೋಸಿ, ತಂಗಿ ಮೇರಿ. ಅಮ್ಮ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಅಕ್ಕ, ಕಾಲೇಜಿಗೆ ಫೀಸ್ ಕಟ್ಟಬೇಕು. ಓ ಗಾಡ್, ಸಾರಿ. ಥ್ಯಾಂಕ್ಸ್ ಅಕ್ಕ. ರೀಟಾ, ತಗೋಮ್ಮ, ಇವತ್ತು ಬರೀ ಮೊಸರನ್ನ ಇಟ್ಟಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಮೇರಿ, ಕಾಲೇಜ್ ಗೊತ್ತಾಗ್ಲಿಲ್ವಾ? ಇದ ಹೊರಟೆ ಅಮ್ಮ. ನೋಡಮ್ಮ, ಸೂಪರ್. ಒಳ್ಳೆ ಶ್ರೀದೇವಿ ತರ ಇದ್ದಾಳಮ್ಮ. ಹೌದಲ್ವಾ? ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ದವಡಿಯಕ್ಕೆ ಹೋಗೋಣ. ಹ್ಞೂ, ವಯಸ್ ಏನಮ್ಮ, ಕೈ ಚಪ್ಪಲಿ ಬಂತು. ಇಲ್ಲಿಂದ ಜಾಗ ಖಾಲಿ ಮಾಡೋದೆ ಒಳ್ಳೇದು. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್ ರೀಟಾ. ರೀಟಾ, ರಾಮದಾಸ್ ಅವ್ರದ್ದು ನ್ಯೂಯಾರ್ಕಿಗೆ ಹೋಗೋ ಟಿಕೆಟ್ ಕನ್ಫರ್ಮ್ ಆಯ್ತಾ? ಇನ್ನೂ ಇಲ್ಲ. ಬೇಗ ಏರ್ ಇಂಡಿಯಾಗೆ ಫೋನ್ ಮಾಡುವ. ತಗೊಳ್ಳಿ ನಿಮ್ಮ ತಮ್ಮನ ಟಿಕೆಟ್. ಬ್ಯಾಂಗ್ಳೂರ್, ಬಾಂಬೆ, ಲಂಡನ್. 12,000 ಇದೆ, ಎಣಿಸ್ಬೇಡಿ. ಏನೋ, ನಿಮ್ಮಂಥ ಚೆನ್ನಾಗಿರೋರು ಚೆನ್ನಾಗಿ ಕೆಲಸ ಮಾಡೋದ್ರಿಂದನೇ ನನ್ನ ತಮ್ಮನು ಓದೋಕೆ ಅಂತ ಲಂಡನ್ಗೆ ಹೋಗಿ ಸಲೀಸಾಗಿ ಬರ್ತಾವನೆ. ನಾನೇನು ಬರಲ್ಲ. ಓಕೆ. ಮಿಸ್ ರೀಟಾ? ಎಸ್ ಬಾಸ್. ವಿಲ್ ಯು ಕಮ್ ಹಿಯರ್? ಐ ಆಮ್ ಜಸ್ಟ್ ಕಮಿಂಗ್. ಎಸ್ ಸರ್. ರೀಟಾ, ಹ್ಯಾವ್ ಯು ರೆಡ್ ದಿಸ್ ಲೆಟರ್? Yeah, I sent it. Then how is it I have received a phone call? Then, oh, what about this? Have you sent the check to Travelings at Kuala Lumpur? I have sent it. Huh. You can go. Thank you, sir. ಏನ್ ಹುಡುಕ್ತಾ ಇದೀಯಾ? ಕ್ಯಾಶ್ ಅಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಅದಕ್ಕೆ ಏನಂದೆ, ಕ್ಯಾಶ್ ನಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್? ನೋಡಮ್ಮ, ಸರಿಯಾಗಿ ನೋಡಮ್ಮ. ಅಷ್ಟು ಹೊತ್ತಿನಿಂದ ನಾನು ಹುಡುಕ್ತಾನೆ ಇದ್ದೀನಿ, ಎಲ್ಲೂ ಸಿಕ್ತಿಲ್ಲ ಸರ್. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಹಾಗಾದ್ರೆ ಏನಾಯ್ತು ಕ್ಯಾಶು? ಇನ್ನು 10 ನಿಮಿಷದಲ್ಲಿ ನನ್ನ ಟೇಬಲ್ ಮೇಲೆ ಕ್ಯಾಶ್ ಎಲ್ಲ ಇರಬೇಕು. ಏನಮ್ಮ, 10,000 ಸಿಕ್ತಾ? ಸಿಗ್ಲಿಲ್ಲ ಸರ್. ತಿಂಗಳು ತಿಂಗಳು ನನ್ನ ಸಂಬಳದಲ್ಲಿ 500 ರೂಪಾಯಿ ಹಿಡ್ಕೊಳ್ಳಿ ಸರ್. ಅದೆಲ್ಲ ಆಗೋಲ್ಲ. ನಿನಗೋಸ್ಕರ ಇನ್ನೆರಡು ದಿನ ಟೈಮ್ ಕೊಡ್ತೀನಿ, ಅಷ್ಟೊಳಗೆ 10,000 ತಗೊಂಬಂದು ಕಟ್ಟಬೇಕು. ಓಕೆ? ವ್ರತ ಕೆಟ್ಟರು ಸುಖ ಪಡಬೇಕು ಅನ್ನೋದು ಗಾದೆ ಮಾತು ನೋಡ್ರಿ ಇಟ್ಟ. ಅದು ಬಿಟ್ಟು ಸುಮ್ಮನೆ ಹಠ ಮಾಡೋದ್ರಿಂದ ಕೆಲಸ ಕಳ್ಕೊಳ್ತೀಯೇ ಹೊರತು ಬೇರೆ ಏನು ಪ್ರಯೋಜನವಿಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. 10,000 ನಾನು ಹೇಗಾದರೂ ಮ್ಯಾನೇಜ್ ಮಾಡಿ ತಂದ್ಕೊಡ್ತೀನಿ, ಆದರೆ ನೀನು ಮಾತ್ರ ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ. ನೋಡಿ, ನಾನು ಪ್ರಾಣ ಬೇಕಾದರೂ ಕಳ್ಕೊಳ್ಳೋಕೆ ರೆಡಿ, ಆದರೆ ಯಾವ ಕಾರಣಕ್ಕೂ ಶೀಲಾನ ಮಾತ್ರ ಕಳ್ಕೊಳ್ಳಲ್ಲ. ರೀಟಾ, ನೀನು ಜೈಲಿಗೆ ಹೋಗಲೇಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಸೋಕೆ ಯಾರಿಂದ ಸಾಧ್ಯ? ನೀನೇನಮ್ಮ ರೀಟಾ? ಹೌದು, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. 6 ತಿಂಗಳು ಕತ್ಲೆ ಕೋಣೆಯಲ್ಲಿ ಕೊಳಿಲಿ, ಆವಾಗ ಬುದ್ಧಿ ಬರುತ್ತೆ. ಅಕ್ಕ ರೀಟಾ, ಯೋಚನೆ ಮಾಡಬೇಡ, ಮೇರಿ ಅಳಬೇಡಮ್ಮ. ಬನ್ನಿ. ಓಹೋ,
ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದ್ಬಿಟ್ರಾ? ರೇ ಮ್ಯಾನೇಜರ್ ಸಾಹೇಬ್ರೇ, ತಗೊಳ್ರಿ ನಿಮ್ 10,000 ರೂಪಾಯಿ. ಆವತ್ತು ನಾನೇ ಕಮ್ಮಿ ಕೊಟ್ಬಿಟ್ಟಿದ್ದೆ, ಪಾಪ ನನ್ನಿಂದ ಈ ಹುಡುಗಿಗೆ ತುಂಬಾ ತೊಂದರೆ ಆಗೋಯ್ತು. ಅಲ್ಲ ರೀ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ರೀ ಇನ್ಸ್ಪೆಕ್ಟ್ರೆ, ಈತ ಬಹಳ ತರಲೆ ಮನುಷ್ಯ, ನಿಮ್ ಎದುರಿಗೆ ಹಣ ಕೊಟ್ಬಿಟ್ಟಿದ್ದೀನಿ, ಇದಕ್ಕೆ ನೀವೇ ಸಾಕ್ಷಿ. ಹಾ ಬನ್ನಿ ಮ್ಯಾನೇಜರ್, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ನಡೀರಿ. ಇದೆಲ್ಲ ಯಾಕಮ್ಮ ಬೇಕು? ಏನಮ್ಮ ಇದು? ನಿಮ್ ಉಪಕಾರನ? ಉಪಕಾರ ಎಲ್ಲಮ್ಮ ಬಂತು? ಇದ್ರಲ್ಲಿ ಸ್ವಾರ್ಥನೂ ಇದೆಯಮ್ಮ. ಸ್ವಾರ್ಥ? ಸ್ವಾರ್ಥನ? ಹೌದಮ್ಮ, ನಂದೊಂದು ಬಾರಿದೆ ಅಂತ ನಿಂಗೆ ಗೊತ್ತಲ್ಲ, ಅದಕ್ಕೊಬ್ಳು ಒಳ್ಳೆ ಕ್ಯಾಬ್ರೇಟ್ ಡ್ಯಾನ್ಸ್ ಮಾಡೋಳು ಬೇಕು ಅಂತ ಹುಡುಕ್ತಾ ಇದ್ದೆ. ನೀನು ಕಾಲೇಜ್ನಲ್ಲಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ನನ್ನ ತಮ್ಮ ಹೇಳ್ತಿದ್ದ. ಈ 10,000ನೇ ಅಡ್ವಾನ್ಸ್, ನಾಳೆಯಿಂದ ನನ್ನ ಬಾರ್ನಲ್ಲಿ ನಿಂದೇ ಡ್ಯಾನ್ಸ್. ಹಲೋ, ಯಾವಳ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ? ಇವಳ ರೀಟಾ ಅಂತ, ಹೊಸ ಹಾಕಿ ಕಣಮ್ಮ. ಮನೆಯಲ್ಲಿ ಜಯನಗರ 7ನೇ ಬ್ಲಾಕು 31ನೇ ಕ್ರಾಸ್. 31ನೇ ಕ್ರಾಸು 7ನೇ ಬ್ಲಾಕು? ಏಯ್, ಇವಳನ್ನ ಯಾವ್ದಾದ್ರು ಕ್ರಾಸಲ್ಲಿ ಬ್ಲಾಕ್ ಮಾಡಿ ಇವಳು ನಾನು ಬುಟ್ಟಿಗೆ ಹಾಕೋಬೇಕು. ಬಾಯ್ಲಿ. ಮಧ್ಯರಾತ್ರಿ ನೀವು ಈಗ ಒಂಟಿಯಾಗಿ ಹೋಗೋ ತಪ್ಪಲ್ವಾ? ನಾನು ಗೊತ್ತು, ರೀಟಾ ಅಂತ. ನಮ್ಮ ಸಿದ್ದರಾಮಯ್ಯನವ್ರ ಹೋಟೆಲ್ನಲ್ಲಿ ಡ್ಯಾನ್ಸರ್. ನನಗವ್ರು ಚೆನ್ನಾಗಿ ಗೊತ್ತು. ಇನ್ಮೇಲಿಂದ ಅಲ್ಲೇ ಒಂದು ರೂಮ್ ಕೊಡಿಸ್ತೀನಿ, ರಾತ್ರಿ ಎಲ್ಲ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಮನೆಗೆ ಹೊರಟು ಬನ್ನಿ. ಸೋ ಕೈಂಡ್ ಆಫ್ ಯು. ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಆಗಿತ್ತಮ್ಮ ನಾಟಕ? ಫಸ್ಟ್ ಕ್ಲಾಸ್ ಆಗಿತ್ತು. ಥ್ಯಾಂಕ್ಸ್ ಸರ್. ಅಶೋಕ್, ನಿನ್ನ ಎಲ್ಲೆಲ್ಲಿ ಹುಡುಕ್ಬಿಟ್ಟೆ ಗೊತ್ತಾ? ಯಾಕೆ? ಡೈರಿ ಡೈರಿ ಡೈರಿ, ಯಾವಾಗ ನೋಡಿದ್ರು ಡೈರಿ. ಕಮ್ ಆನ್. ಏ, ಎಲ್ಲಿಗೆ? ಚರ್ಚ್ಗೆ. ಯಾಕೆ? ನಮ್ಮಿಬ್ರು ಮ್ಯಾರೇಜ್ ಡೇಟ್ನ ಫಿಕ್ಸ್ ಮಾಡೋಕೆ. ನೆಕ್ಸ್ಟ್ ಇಯರ್ ಮಾಡ್ಕೊಂಡ್ರಾಯ್ತು, ಅದಕ್ಕೆ ಯಾಕೆ ಅವಸರ? ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಲ್ಲ, ಅದಕ್ಕೆ. ಡೇಂಜರ್ ಅಶೋಕ್, ಡೇಂಜರ್. ಏನಿದು? 50,000 ಚೆಕ್.
ನೀನ್ ಇಷ್ಟು ದಿವಸ ಕೊಟ್ಟ ಕಂಪ್ನಿಗೆ ಕೂಲಿ. ಅಶೋಕ್ ಏನಂದೆ? ವಾಟ್ ಇಸ್ ದಿಸ್? ಯಾಕ್ ಸಾಲ್ದ? ಇನ್ನು 50,000 ಕೊಡ್ಲಾ? ನೋ, ಯು ಕಾಂಟ್ ಡು ದಿಸ್ ಟು ಮಿ ಅಶೋಕ್. ಪ್ಲೀಸ್ ನನ್ನ ಕೈ ಬಿಡಬೇಡ. ಲೆಟ್ ಮೀ ರೀಟಾ. ಅಶೋಕ್ ಹೀಗೆ ಪ್ರೀತಿ ಮೋಸ ಹೋದವ್ರಿಗೆಲ್ಲ ಗಂಗೆನೇ ಗತಿ ಅಲ್ವಾ? ಅದಕ್ಕೆ ಕೆರೆಗೆ ಬಿದ್ದೆ. ಈಗ ಎದ್ದಾಯ್ತಲ್ಲ, ಇನ್ನು ಜೀವನ ನಾ ಎದುರಿಸಿ. ಎಷ್ಟೇ ಕಷ್ಟ ಬಂದರೂ ನಾನು ನಿಮ್ಮ ಸಹಾಯಕ್ಕೆ ಇರ್ತೀನಿ. ನಿಮಗೆ ಮೋಸ ಮಾಡಿದವನು ಯಾರು ಅಂತ ಹೇಳಿ, ನಾನು ಪರ್ಸ್ನಲಾಗಿ ಅವನನ್ನು ಮೀಟ್ ಮಾಡಿ ಅವನೇ ನಿಮ್ಮನ್ನು ಮದುವೆ ಆಗೋ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಬಿಲ್ ಸರ್ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ, ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನು? ಮನೆಗೆ ಬಿಟ್ಬಿಡಿ. ನಾಳೆ ಸಂಜೆ 5:30ಕ್ಕೆ ಹೋಟೆಲ್ ಅಶೋಕಕ್ಕೆ ಬನ್ನಿ, ಅಲ್ಲಿ ನನ್ನ ರೂಮ್ ಇದೆ. ನನಗೆ ಮೋಸ ಮಾಡ್ದವನ ನಿಮಗೆ ಪರಿಚಯ ಮಾಡಿಸ್ತೀನಿ. ಆಲ್ರೈಟ್, ಕಮ್ ಆನ್. ರೀಟಾ. ಅಶೋಕ್ ಡಾರ್ಲಿ. ರೀಟಾ, ಐ ಆಮ್ ವೆರಿ ಹ್ಯಾಪಿ ಮೈ ಡಿಯರ್. ಅಂತೂ ಅಬಾರ್ಷನ್ ಮಾಡ್ಸಕ್ ಒಪ್ಕೊಂಡೆ ಅಲ್ಲ? ಅನ್ಕೊಂಡಿದ್ದೆ, ಆದ್ರೆ ಈಗಿಲ್ಲ. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಯಾಕೆ? ನನಗೊಬ್ಬ ಅಣ್ಣ ಸಿಕ್ಕಿದ್ದಾರೆ, ಅವರು ನಿನ್ನ ಹತ್ರ ಮಾತಾಡ್ತೀನಿ ಅಂದ್ರು. ಅಣ್ಣನ? ಅದ್ಯಾವನಪ್ಪ ಅವನು? ಈ ತರ ಹೇಳ್ಕೊಂಡು ನಿನ್ನ ಹತ್ರ ಹೊಸ ನಾಟಕ ಶುರು ಮಾಡ್ತಿರೋನು? ಶಟ್ ಅಪ್, ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಯಾರಪ್ಪ ಮಹಾನ್ ಭಾವ? ವಿಜಯ್ ಅಂತ, ಬಿಗ್ ಇಂಡಸ್ಟ್ರಿಯಲಿಸ್ಟ್. ವಿಜಯ್? ಯು ಮೀನ್ ಮಿಸ್ಟರ್ ವಿಜಯ್ ಆಫ್ ಸೂರಜ್ ಡೆವಲಪರ್ಸ್ ಅಂಡ್ ಇಂಡಸ್ಟ್ರೀಸ್? ಯೆಸ್. ಮೀನು ತಾನಾಗೆ ಬಂದ್ ಕಾಳಕ್ಕೆ ಸಿಕ್ಕಾಕೊಳ್ತಾ ಇದೆ. ಇದೇ ಒಳ್ಳೆ ಅವಕಾಶ, ಒಂದೇ ಏಟಲ್ಲಿ ಎರಡು ಹಕ್ಕಿ. ಓ ವಿಜಯ್, ಐ ಥಿಂಕ್ ಐ ನೋ ಹಿಮ್. ಬರ್ಲಿ ಬರ್ಲಿ, ಮಾತಾಡೋಣ. ಯಾಕೆ ಬೇರ್ತಾ ಇದೆಯಾ? ಐ ಆಮ್ ಫೀಲಿಂಗ್ ನರ್ವಸ್. ರೀಟಾ, ಟೆರೆಸ್ಗೆ ಹೋಗಿ ಮಾತಾಡೋಣ. ಓಕೆ, ಒನ್ ಮಿನಿಟ್. ರಿಸೆಪ್ಷನ್? ಎಸ್ ಸರ್. ವಿಜಯ್ ಅಂತ ಒಬ್ರು ಬರ್ತಾರೆ, ಅವ್ರು ಬಂದ್ರೆ ನಮ್ಮ ರೂಮ್ನಲ್ಲಿ ಕೂತಿರೋದಕ್ಕೆ ಹೇಳಿ. ಓಕೆ ಸರ್. ಕಮ್ ಆನ್. ಮಿಸ್ ರೀಟಾ ಪ್ಲೀಸ್. ಆರ್ ಯು ಮಿಸ್ಟರ್ ವಿಜಯ್? ಯೆಸ್. ಹ್ಯಾಪಿ ಟು ವೆಲ್ಕಮ್ ಯು ಸರ್. ಶೀಸ್ ಇನ್ 804. ಥ್ಯಾಂಕ್ ಯು. ಏಟ್ ಜೀರೋ ಫೋರ್ ಎಲ್ಲಿದೆ? ಅಲ್ಲಿದೆ ನೋಡಿ. ರೀಟಾ, 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 ಎಲ್ಲಿ ಹೋಗ್ಲಿ ಇವ್ಲು? ಅಲ್ಲೋಡ್ರಿ, ಅಲ್ಲಿ ಇದ್ದಿದ್ರಲ್ಲ ಅವರೇ ಮಾಡಿರ್ಬೇಕು. ಅವನೇ ಅವನೇ ಮಾಡಿರೋದು. ನಿನ್ ಗಂಡ ಕೊಲೆ ಮಾಡ್ಬಿಟ್ಟಿದ್ದಾನಮ್ಮ. ವಿಜಯ್ ಕೊಲೆ ಮಾಡಿದ್ರ? ನಿಜಮ್ಮ, ವಿಜಯ್ ಒಂದ್ ಹೆಂಗಸಿನ ಕೊಲೆ ಮಾಡಿದ್ದಾನೆ. ಇಂಪಾಸಿಬಲ್, ಇದನ್ನ ನೀನು ನಂಬ್ತೀಯಪ್ಪ? ನನ್ನ ವಿಜಯ್ ಕೊಲೆ ಮಾಡಿದ್ರು ಅಂದ್ರೆ ನೀನ್ ನಂಬ್ತೀಯಪ್ಪ? ಏನಮ್ಮ ಇದು, ನಿನ್ ಬಾಳಿನ ನೆಮ್ಮದಿ ಸುಖಾನೆ ಕೊಂದಿರೋ ಆ ಕಟ್ಕನ್ನ ನನ್ನ ವಿಜಯ್ ಅಂತೀಯಲ್ಲ? ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇರಬಹುದು, ಆದ್ರೆ
ಅವರನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಅವ್ರು ತುಂಬಾ ಒಳ್ಳೆಯವರು. ಬಂಗಾರನ ಕಾಲ್ಕಸ ಮಾಡಿರೋ ಕುರುಡ ಒಳ್ಳೆಯವನಾದ್ರೇನು ಕೆಟ್ಟವನಾದ್ರೇನು? ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ, ನಾನು ಅವಕಾಶ ಕೊಡಲ್ಲ. ನೋಡ್ರು, ಕಟ್ಕೊಂಡು ಅವಳು ಬಿಟ್ಟು ಇಟ್ಕೊಂಡವ್ರ ಜೊತೆ ಇದ್ರೆ ಹೀಗೆ ಆಗೋದು. ಏನಮ್ಮ ನೀನು ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೊದ್ದಾಗಿ ನಿನ್ ಗಂಡ ಯಾವಳು ಕ್ಯಾಬ್ರೆಂಟ್ ಆಸನ ಕೊಲೆ ಮಾಡಿದಾನಂತೆ? ಏನಂದ್ರೆ ಏನ್ರಿ ಇದೆಲ್ಲ? ಇದು ನನ್ನ ವಿಧಿ, ನನ್ನ ಕರ್ಮ. ಅಲ್ಲ, ಇದೆಲ್ಲ ಸ್ವಯಂಕೃತ ಅಪರಾಧ. ಅಪರಾಧ ಅಂತ ನಿನ್ ಕಾಣಿಸ್ಬೋದು, ನನಗಲ್ಲ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂದ್ರೆ ನೀವು ಹೇಗೆ ಸುಳಿಲ್ ಸಿಕ್ಕಾಕೊಂಡ್ರಿ? ನಡೆದಿದ್ಯೇನು ಅಂತ ನನಗೆ ಹೇಳಿ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿ ನಿಮ್ಮನ್ನ ನಿರಪರಾಧಿ ಅಂತ ನಿರೂಪಿಸ್ತೀನಿ. ನಿನ್ನ ಅನುಕಂಪದ ಅಗತ್ಯ ನನಗಿಲ್ಲ, ನೀನಿನ್ ಹೋಗ್ಬಹುದು. ಹಾಗೆ ಹೇಳ್ಬೇಡಿ. ನಿಮ್ಮನ್ನ ಕೊಲೆಗಾರ ಅಂತ ನಾನು ಯಾವ ಕಾಲದಲ್ಲೂ ನಂಬೋಕ್ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ನನಗೆ ಮಾತಿಗೆ ಬೆಲೆ ಕೊಡಿ. ನಿಮ್ಮನ್ನ ನಿರಪರಾಧಿ ಅಂತ ನಿರೂಪಿಸೋಕೆ ನನಗೆ ಅವಕಾಶ ಕೊಡಿ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕೊಲೆಗಾರ ಅಲ್ಲ ಅನ್ನೋದನ್ನ ನ್ಯಾಯ ದೇವತೆನೇ ನಿರ್ಧರಿಸ್ತಾಳೆ. ಅದಕ್ಕೆ ನಿಮ್ಮ ಯಾರ ಸಹಾಯನೂ ಬೇಕಾಗಿಲ್ಲ. ವಿಜಯ್, ಎಸ್, ನಿನ್ನ ಗಂಡನೇ ಕೊಲೆಗಾರ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ. ಅಪ್ಪ, ಹೆಣ್ಮಕ್ಳು ಗೌರಿ ಪೂಜೆ ಮಾಡೋದು ತಾಳಿ ಭಾಗ್ಯ ಚೆನ್ನಾಗಿರಲಿ ಅಂತ, ಆ ಭಾಗ್ಯಕ್ಕೋಸ್ಕರ ತಾನೇಪ್ಪ ಸಾವಿತ್ರಿ ಯಮನ ಹಿಂದೆ ಹೋಗಿದ್ದು. ಹೌದಮ್ಮ, ಅದಕ್ಕೇನೀಗ? ಈಗ ನಾನೇನ್ ಮಾಡ್ಲಪ್ಪ? ಗೌರಿ ಪೂಜೆ ಮಾಡ್ಲು ಇಲ್ಲ ಯಮನ ಹಿಂದೆ ಹೋಗ್ಲೋ? ಇದಕ್ಕೆ ಉತ್ತರ ಹೇಳೋ ಶಕ್ತಿ ನನಗಿಲ್ಲಮ್ಮ. ಯಾಕಿಲ್ಲ? ನನ್ನ ಗಂಡನ ಸಾವು ಬದುಕು ಈಗ ನಿಮ್ ತೀರ್ಪಿನ ಮೇಲಿದೆ. ನಿಮ್ಮ ಮಗಳಿಗೆ ತಾಳಿ ಭಾಗ್ಯ ಉಳಿಸ್ಕೊಡ್ಬೇಕಾದ್ದು ನಿಮ್ಮ ಧರ್ಮ ಅಲ್ವಾಪ್ಪ? ನಿಜ ಅಮ್ಮ, ತಂದೆಯಾಗದು ನನ್ನ ಧರ್ಮ. ಆದರೆ ನಾನು ನ್ಯಾಯಾಧೀಶನಾಗಿ ಆ ಸತ್ಯಪೀಠದ ಮೇಲೆ ಕುಳಿತಾಗ ನಾನು ಧರ್ಮದೇವತೆಯ ದಾಸ. ಆ ದೇವತಾ ಮೂರ್ತಿ ನನ್ನ ಮನಸ್ಸಲ್ಲಿ ನಿಂತ್ಕೊಂಡು ಏನು ಹೇಳ್ತಾಳೋ ಅದರಂತೆ ನಡ್ಕೊಳ್ಳೋದಷ್ಟೇ ಅಮ್ಮ ನನ್ನ ಕರ್ತವ್ಯ. ಹಾಗಾದ್ರೆ ನಿಮ್ಮ ಮಗಳಿಗೋಸ್ಕರ ನೀವು ಮಾಡಬೇಕಾದ ಕರ್ತವ್ಯ ಏನೂ ಇಲ್ವಪ್ಪ. ಗೀತಾ, ಗೀತಾ, ನನ್ನ ಯಾಕಮ್ಮ ಮಾತಿನ ಚೂರಿಂದ ತಿವಿತಿದ್ದಿ? ಈ ಕೇಸ್ನಲ್ಲಿ ದೊರಕಿರೋ ಸಾಕ್ಷಿಗಳೆಲ್ಲ ನಿನ್ನ ಗಂಡನ ವಿರುದ್ಧವಾಗೇ ಇವೆ. ಸಾಕ್ಷಿಗಳು ಏನಾದ್ರೂ ಹೇಳಪ್ಪ, ನಿಮ್ಮ ಮನಸ್ಸಾಕ್ಷಿ ಏನ್ ಹೇಳ್ತಿದೆ? ಅದಕ್ಕೆಲ್ಲಮ್ಮ ಬೆಲೆ ಇದೆ. ಮನಸ್ಸಾಕ್ಷಿಗೆ ಬೆಲೆ ಇದ್ದಿದ್ರೆ ನಿನ್ನ ಗಂಡ ನಿನ್ನ ಮನೆ ಬಿಟ್ಟು ಹೊರಟಿದ್ದಮ್ಮ. ಆ ಕೋಪಕ್ಕೆ ಏ ಶಿಕ್ಷೆನ? ನಿಮ್ ಮಗಳಿಗೆ ಅನ್ಯಾಯ ಮಾಡ್ದ ಅಂತ ಅಳಿಯನ್ನೇ ನೇಣಿಗಂಬ ಕಳಿಸ್ತೀರಾ? ಗೀತಾ, ನಿನ್ನ ಕುತ್ತಿಗೆಲಿರೋ ತಾಳಿ ಉಳಿಯೋದು ಇಲ್ಲದೆ ಇರೋದು ನನ್ನ ಕೈಲಿ ಇಲ್ಲಮ್ಮ. ಸಾಕ್ಷಿ ಪ್ರತಿ ಸಾಕ್ಷಿಗಳ ಮಾತಿನಲ್ಲಿದೆ, ಅವ್ರ ಮಾತು ಕೇಳಿ ತೀರ್ಪು ಬರೆಯೋ ನನ್ನ ಪೆನ್ನಲ್ಲಿದೆ, ಅದರಲ್ಲಿರೋ ಇಂಕ್ನಲ್ಲಿದೆ. ನನ್ನ ಕ್ಷಮಿಸ್ಬೇಡಮ್ಮ, ನಾನು ನ್ಯಾಯಕ್ಕೆ ಮಾತ್ರ ಬದ್ಧ. ಈ ತಿಂಗಳು 26ನೇ ತಾರೀಕು ವಿಚಾರಣೆ ಇದೆ, ಅಷ್ಟರೊಳಗೆ ಏನಾರು ಪವಾಡ ನಡೆದ್ರೆ ಮಾತ್ರ ಅವನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಶಾರದಾ, ನಿಮ್ ತಂದೆ ಇಲ್ಲಿ? ನಾನು ಇಲ್ಲೇ ಇದ್ದೀನಮ್ಮ, ಏನ್ ಸಮಾಚಾರ? ನನ್ನ ಗಂಡನ ಕೇಸ್ ವಿಷಯ ಮಾತಾಡೋಣ ಅಂತ ಬಂದೆ ಅಂಕಲ್. ನಮ್ಮಪ್ಪ ನನಗೆ ಯಾವ ಥರದಲ್ಲೂ ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ರು. ಅವ್ರಿಗೆ ಇನ್ನೂ ಅಳಿಯನ ಮೇಲೆ ಕೋಪ ಹೋಗಿಲ್ಲ ಅಂತ ಕಾಣಿಸುತ್ತೆ. ಕೋಪ ಅಲ್ಲ ಅಂಕಲ್, ಅವರು ನ್ಯಾಯಪೀಠ, ಧರ್ಮದೇವತೆ,
ಪೆನ್ನು ಇಂಕು ಅಂತ ಏನೇನೋ ಹೇಳ್ಬಿಟ್ರು. ಈಗ ನೀವು ನನ್ನ ಕೈ ಬಿಟ್ರೆ ನೀನೇನು ಯೋಚನೆ ಮಾಡಬೇಡಮ್ಮ. ನನಗೆ ನನ್ನ ಮಗಳು ಹೇಗೋ ನೀನು ಹಾಗೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ರೆಕಾರ್ಡ್ಸ್ ಎಲ್ಲ ವೆರಿಫೈ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಸ್ಟಡಿ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬ್ಬ. ಬಶರ್ದ ಪೊಲೀಸ್ ರೆಕಾರ್ಡ್ಸ್ ಎಲ್ಲ ವಿಜಯ್ಗೆ ಎಗ್ನಿಸ್ಟಾಗೆ ಇದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ರೆಕಾರ್ಡ್ಸ್ ನೋಡಿ, ನೀವು ಯಾವ ನಿರ್ಧಾರಕ್ಕೂ ಬರಬೇಡಿ ಅಂಕಲ್, ಪ್ಲೀಸ್. ಹಾಗಂದ್ರೆ ಹೇಗಮ್ಮ? ಇಲ್ಲಿ ಏನೇನು ಹೇಗೆ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರ ಅನುಭವ ನನಗೆ ಚೆನ್ನಾಗಿದೆ. ಸರಿಯಾದ ಸಾಕ್ಷಿಗಳು ಇಲ್ಲದಿದ್ರೆ ಏನ್ ಮಾಡೋದಕ್ಕೂ ಕಷ್ಟ ಗೀತ. ಸಾಕ್ಷಿ ಹಣಕ್ಕೋಸ್ಕರ ಬೇಕಾದ ಸಾಕ್ಷಿ ಹೇಳೋಕೆ ನೂರಾರು ಜನ ಬರ್ತಾರೆ, ನಿರಪರಾಧಿಗಳನ್ನ ಅಪರಾಧಿ ಮಾಡ್ತಾರೆ, ಲಂಚಕ್ಕೋಸ್ಕರ ತಮ್ಮನ್ನ ತಾವೇ ಮಾರ್ಕೊಳ್ಳೋಕೂ ಸಿದ್ಧವಾಗಿರ್ತಾರೆ. ಸುಮ್ನೆ ಯಾಕೆ ಆವೇಶ ಪಡ್ತೀಯ? ಸ್ವಲ್ಪ ಸಮಾಧಾನ ಮಾಡ್ಕೋ. ಇವ್ರು ಯಾವಾಗ್ಲೂ ಹೀಗೆ ಮಿಸ್ಟರ್ ರಾಜಾರಾಮ್, ಮೂಗಿನ ಮೇಲೆ ಕೋಪ, ಮುಖಾಮೂತಿ ನೋಡದೆ ಚಚ್ಚಿ ಬಿಡ್ತಾರೆ. ಈ ಕೇಸಿನ ವಿಚಾರಣೆಯನ್ನ ಈ ತಿಂಗಳ 28ನೇ ತಾರೀಕಿಗೆ ಮುಂದೂಡಲಾಗಿದೆ. ಶಾರಿ ಶಾರು ಬಂದೆ. ಆಯ್ತು ಆಗೋಯ್ತು. ಏನು ಏನಾಗೋಯ್ತು? ಮೊದಲು ಇದನ್ನ ತೆಗೆದಿಟ್ಟು ಮಾತಾಡು. ಏನ್ ಸಮಾಚಾರ? ತೆಗೆದು ಬಿಟ್ಟೆ, ತೆಗೆದೇ ಬಿಟ್ಟೆ. ಏನ ಫೋಟೋ? ಅಷ್ಟೇನಾ? ಅಷ್ಟೇನಾ? ಶಿವ ಶಿವ, ಇದು ಆರ್ಡಿನರಿ ಫೋಟೋ ಅಲ್ಲ ಕಣೆ, ಒಂದು ಹೆಣ್ಣಿನ ಫೋಟೋ. ಹ್ಮ್, ಅದನ್ನ ಸಾವಿರ ಜನ ತೆಗೆದಿದ್ದಾರೆ. ಪ್ರತಿಯೊಂದು ಪೇಪರ್ನ ಪ್ರತಿ ಪೇಜಲ್ಲೂ ಪ್ರಿಂಟ್ ಮಾಡಿರ್ತಾರೆ. ಇದು ಸ್ಪೆಷಲ್ ಫೋಟೋ. ನಾನು ಯಾವುದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ನೋ ತೆಗೆದು ಬಿಟ್ಟೆ. ಹರ್ದಾಕ್ರಿ ಅನಿಷ್ಠಾನ. ಪ್ಲೀಸ್ ಪ್ಲೀಸ್ ಹಾಗನ್ಬೇಡ. ನೀನೇ ನನ್ನ ಧೈರ್ಯ ಸಾಹಸನ ಮೆಚ್ಕೊಳ್ದೆ ಹೋದ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ನನ್ನನ್ನು ಕೇರ್ ಮಾಡ್ತಾರೆ? ದೇವಿ ಶಾರದಾ ದೇವಿ, ಅಮ್ಮ ಕೆಂಗೇರಿ ಶಾರದಮ್ಮ, ಒಂದು ಸಲ, ಒಂದೇ ಒಂದು ಸಲ ನಿನ್ನ ಕುಡಿಗಣ್ಣಿನ ನೋಟನ ಇತ್ತ ಹರಿಸು. ಅಲ್ರಿ, ಬೆತ್ಲೆ ಫೋಟೋ ತೆಗಿತೀನಿ, ಬೆತ್ಲೆ ಫೋಟೋ ತೆಗಿತೀನಿ ಅಂತ ಒಂದ್ ವರ್ಷದ ಹೆಣ್ಮಗು ಬೆತ್ಲೆ ಫೋಟೋನ ತೆಗೆದು ಇನ್ನೇನ್ ಇದ್ ರಜ್ಜಿ ಫೋಟೋನ ತೆಗಿಲೆ ಅಂತೂ ಇನ್ಮೇಲೆ ನೀವು ಅಪರೂಪ ಚಿತ್ರಗಳನ್ನ ತೆಗೆಯೋದ್ ಬಿಟ್ಟು ಬರೀ ಇಂಥ ಚಿತ್ರಗಳನ್ನ ತೆಗಿತೀರಾ ಅಂತ ಕಾಣಿಸುತ್ತೆ. ಹಂಗ್ಯಾಕಂತೀಯ ಡಾರ್ಲಿಂಗ್? ಇಲ್ನೋಡು ಇನ್ನು ಏನೇನ್ ತೆಗ್ದಿದ್ದೀನಿ ಅಂತ. 80 ವರ್ಷದ ಒಬ್ಬ ಹಣ್ಣಣ್ಣ ಮುದುಕ 75 ವರ್ಷದ ಮುದುಕಿಗೆ ಮುದ್ದು ಮಾಡ್ತೀರೋ ಪೋಸ್ ನೋಡು. ಇದನ್ ನೋಡು, 6 ವರ್ಷದ ಒಬ್ಬ ಕಿಲಾಡಿ ಹುಡುಗ ಬಸ್ ನಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಿರೋ ಪೋಸ್ ನೋಡು. ಇದನ್ನ ನಾನಲ್ದೆ ಬೇರೆ ಯಾರಾದ್ರೂ ತೆಗಿಯಕಾಗ್ತಿತ್ತಾ? ಅಚ್ಚರಿ, ಆ ಕಳ್ಳನ್ ಹಿಡ್ಕೊಟ್ರ ಫೋಟೋ ತೆಗಿ ಆತರದಲ್ಲಿ ಮರ್ತ್ಬಿಟ್ನೆ. ಹ್ಮ್, ಹೋಗ್ಲಿ ಬಿಡು. ಇದನ್ ನೋಡು, ಈ ಎಕ್ಸ್ಕ್ಲೂಸಿವ್ ಫೋಟೋ ನೋಡು. ಈ ಬಿಲ್ಡಿಂಗ್ ಹಿಂದೆ ಸೂರ್ಯಾಸ್ತ ಚೆನ್ನಾಗಿದೆ ಅಂತ ಫೋಟೋ ತೆಗಿತಾ ಇದ್ದೆ. ಈ ಸೂರ್ಯಾಸ್ತ ಜೊತೆಗೆ ಒಂದು ಯಂಗ್ಸು ಬಿಲ್ಡಿಂಗ್ ಮೇಲಿಂದ ಬೀಳ್ತಾ ಇರೋ ಪೋಸ್ ನೋಡು. ಈ ಹೆಂಗಸ್ ಬೀಳ್ತಾ ಇರೋದೇನೋ ಸರಿ, ಆದ್ರೆ ಮೇಲ್ ನಿಂತಿರೋದು ಯಾರು? ಇದನ್ನ ತಕ್ಷಣ ಗೀತೆಂಗ್ ತೋರಿಸ್ಬೇಕು. ಇದನ್ನ ಎನ್ಲಾರ್ಜ್ ಮಾಡೋಕ್ಕಾಗತ್ತಾ? ಓ, ಎನ್ಲಾರ್ಜ್ ಮಾಡೋಕ್ಕಾಗತ್ತೆ, ಈಗಲೇ ಮಾಡ್ಬಿಟ್ಟೆ. ಹಾ, ಗೀತಾ ಈ ಎನ್ಲಾರ್ಜ್ಮೆಂಟ್ ನೋಡು. ಅವಳು ಬೀಳ್ತಾ ಇರೋದು 11ನೇ ಮಹಡಿಯಿಂದ, ನಿನ್ನ ಗಂಡ ಇದ್ದಿದ್ದು 8ನೇ ಮಹಡಿಲಿ ಅಂತ ಸಾಕ್ಷಿಗಳು ಹೇಳ್ತಾ ಇರೋದು. ಹಾಗಾದ್ರೆ ವಿಜಯ್ ಕೊಲೆ ಮಾಡೋದಕ್ಕೆ ಯಾಕೆ ಸಾಧ್ಯ? ಶಾರದಾ, ಇವನು ಅಶೋಕ್ ಇದ್ದಾಗಿಲ್ಲ, ಅದಕ್ಕೆ ಎನ್ಲಾರ್ಜ್ ಮಾಡಿಸಿದ್ದು ಕಣೆ. ಇದ್ರು ಇರ್ಬೋದು. ಒಂದು ಕೆಲಸ ಮಾಡೋಣ ಶಾರದಾ, ಇವತ್ತು ಕೇಸ್ ವಿಚಾರಣೆ ಇದೆ, ನೀನು ಈ ಫೋಟೋ ತಗೊಂಡು ಹೋಗಿ ನಿಮ್ಮ ತಂದೆ ಕೇಳ್ಕೊಡು. ಈ ಫೋಟೋದಲ್ಲಿ ಇರೋದು ಅಶೋಕ್ ಹೌದು ಅಲ್ವೋ ಅಂತ ನಾನು ಕಂಡು ಹಿಡಿತೀನಿ. ಥ್ಯಾಂಕ್ ಯು ಗುಂಜು, ಬರ್ತೀನಿ ಶಾರದಾ. ಯಾರು? ನಮಸ್ಕಾರ. ನಮಸ್ಕಾರ. ನೀವು ಅಶೋಕ ಹೋಟೆಲ್ ಹೌಸ್ ಕೀಪರ್ ತಾನೆ? ಹೌದು, ಒಳಗೆ ಬನ್ನಿ. ಇಲ್ಲ ಇಲ್ಲ, ನಾನೊಂದೆರಡು ಪ್ರಶ್ನೆಗಳನ್ನ ಕೇಳಿ ಹೊರಟು. ಕೇಳಿ. ನಮ್ಮ ಯಜಮಾನರು ಅಂದ್ರೆ ಮಿಸ್ಟರ್ ವಿಜಯಕುಮಾರ್ ಅವರು ಆಗಾಗಲ್ಲಿಗೆ ಬರ್ತಿದ್ರಾ? ಹೌದು. ಅವ್ರು ಕೊಲೆ ಮಾಡಿದ್ ನೀವು ನೋಡಿದ್ರಾ? ಇಲ್ಲ, ನಾನು ನೋಡಲಿಲ್ಲ. ಮಿಸ್ಟರ್ ಅಶೋಕನವ್ರು ಅಲ್ಲಿಗೆ ಬರ್ತಾ ಇದ್ರಾ? ಬರ್ತಿದ್ರು. ಅವ್ರು ಡ್ಯಾನ್ಸರ್ ರೀಟಾ ನೋಡಕ್ಕೆ ಬರ್ತಿದ್ರು. ಆರ್ ಯು ಶೋರ್? ಶೋರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ನೋಡಿ
ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರೇ. ಸಾರಿ ಅಶೋಕ್, ಇವತ್ತು ಮೂರ್ತಿ ಬರ್ತಡೇ ನೀಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ವಾ, ಇವತ್ತು ನಾನು ಡೈರಿಲಿ ಬರೆಯಕ್ಕೆ ಏನೂ ವಿಷಯ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ, ಈಗ ಸಿಕ್ತು. ಯುವರ್ ಆನರ್, ಈ ನ್ಯಾಯಾಲಯದಲ್ಲಿ ಹೇಳಿದ ಸಾಕ್ಷಿಗಳ ಮಾತಿಗೂ ತಾವು ಕಣ್ಣಾರೆ ನೋಡ್ತಿರೋ ಫೋಟೋಗೂ ಏನೇನು ಸಂಬಂಧನೇ ಇಲ್ಲ. ಅಶೋಕ ಹೋಟೆಲಿನ ಡೋರ್ ಮ್ಯಾನ್, ಹೌಸ್ ಕೀಪರ್, ಲಿಫ್ಟ್ ಬಾಯ್, ರಿಸೆಪ್ಷನಿಸ್ಟ್ ಇವರೆಲ್ಲರ ಹೇಳಿಕೆ ಪ್ರಕಾರ ಆ ಕೊಲೆಯಾದ ಹೆಣ್ಣು ವಾಸವಾಗಿದ್ದದ್ದು ಎಂಟನೇ ಮಹಡಿ 804ನೇ ರೂಮ್ನಲ್ಲಿ. ಈ ನಮ್ಮ ಆಪಾದಿತ ಹೋಗಿದ್ದು ಅಲ್ಲಿಗೆ. ಆ ಹೆಣ್ಣಿನ ಕೊಲೆಯಾಗಿರುವುದು ಕೂಡ ಅಲ್ಲೇ ಅಂತ ಇವರೆಲ್ಲ ಹೇಳಿದ್ದಾರೆ. ಆದರೆ ಈ ಪ್ರತ್ಯಕ್ಷ ಸಾಕ್ಷಿ ಪ್ರಕಾರ ಕೊಲೆಯಾದ ಹೆಣ್ಣು 11ನೇ ಮಹಡಿಯಿಂದ ಕೆಳಗೆ ಬೀಳ್ತಿದ್ದಾಳೆ, ಸರಿಯಾಗಿ ಮುಖದ ಗುರುತು ಕಾಣದ ಕೊಲೆಗಾರ ಪಕ್ಕದಲ್ಲೇ ನಿಂತಿದ್ದಾನೆ. ಏನೇ ಪವಾಡ ಮಾಡಿದ್ರು ಮೇಲಿಂದ ತಳ್ಳಿದ ವಸ್ತು ಕೆಳಗೆ ಬೀಳುತ್ತೀಯ ವಿನಃ ಮೇಲೆ ಹೋಗಿ ಮತ್ತೆ ಕೆಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಒಂದು ಮಾತು ಸ್ಪಷ್ಟವಾಯಿತು, ಹಾಗೆ ತಳ್ಳಿದ ವ್ಯಕ್ತಿ ಆಕೆಗೆ ಪರಿಚಯಸ್ಥನೇ ಆಗಿರಬೇಕು. ಆಕೆಯನ್ನು 8ನೇ ಮಹಡಿಯಿಂದ ಕರ್ಕೊಂಡು ಹೋಗಿ 11ನೇ ಮಹಡಿಯಿಂದ ತಳ್ಳಿದ್ದಾನೆ. ಯಾರು, ಯಾರು ಹೀಗೆ ಮಾಡಿದ್ದು? ನಾನು ಹೇಳ್ತೀನಿ. ಯುವರ್ ಆನರ್, ಸತ್ತು ಹೋದ ಹೆಣ್ಣು ಡೈರಿ ಬರೀತಾ ಇದ್ಲು ಅಂತ ಪೊಲೀಸ್ ಹೇಳಿಕೆಲ್ಲಿದೆ. ಆದ್ರೆ ಅವಳ ರೂಮಿಂದ ಆ ಡೈರಿ ಮಾಯ ಆಗೋಯ್ತು ಅಂತ ಅವರೇ ಹೇಳಿದ್ದಾರೆ. ಡೈರಿ ಬರೆಯೋ ಹವ್ಯಾಸ ಇದ್ದಿದ್ದು ಕೊಲೆ ಆದ ಹೆಣ್ಣಿಗಲ್ಲ, ಕೊಲೆ ಮಾಡಿದ ರಾಕ್ಷಸನಿಗೆ. ಇದೆ ಆ ಡೈರಿ, ನನ್ನ ಗಂಡ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಇದರಲ್ಲಿದೆ ಆ ಸಾಕ್ಷಿ. ಯುವರ್ ಆನರ್, ಇದರಲ್ಲಿದೆ. ಈ ಡೈರಿ ನಿಮ್ಗೆ ಎಲ್ಲಿ ಸಿಕ್ತು? ಇದೇ ಸಾಕ್ಷಿ ಅಂತನಕ್ಕೆ ಯಾವ ಆಧಾರದ ಮೇಲೆ ಹೇಳ್ತೀರಿ? ಈಗ ನೀವು ನನ್ನ ನೋಡ್ತಾ ಇರೋ ಸ್ಥಿತಿನೇ ಆಧಾರ. ಕುತ್ತಿಗೆಯಲ್ಲಿರ್ಬೇಕಾ ತಾಳಿದ, ಹೀಗೆ ಕೈಲಿಟ್ಕೊಂಡು ಇಲ್ಲಿ ನಿಂತಿರೋದೇ ಆಧಾರ. ಈ ಡೈರಿಗೂ ಈ ತಾಳಿ ನಿಮ್ ಕೈನಲ್ಲಿ ಇಟ್ಕೊಂಡಿರೋದಕ್ಕೂ ನೀವ್ ಹೇಳ್ತಿರೋದಕ್ಕೂ ಏನ್ ಸಂಬಂಧ? ಹೇಳ್ತೀನಿ. ಕೊಲೆಗಾರನಿಗೆ ಡೈರಿ ಬರೆಯೋ ಹವ್ಯಾಸ ಇತ್ತು ಅಂತ ಹೇಳದ್ನಲ್ಲ, ಅದನ್ನ ಪತ್ತೆ ಮಾಡಿದ್ರೆ ಸತ್ಯಕ್ಕೆ ಜೀವ ಬರುತ್ತೆ, ನ್ಯಾಯ ದೇವತೆಯ ಕಣ್ಣು ತೆರೆಯುತ್ತೆ, ಧರ್ಮ ದೇವತೆಗೆ ಮಾತು ಬರುತ್ತೆ ಅನ್ನೋ ನಂಬಿಕೆಯಿಂದಾನೆ ಅವನ ಮನೆಗೆ ಹೋದೆ. ಯಾರಾದ್ರೂ ಬಂದ್ರೆ ಒಳಗ್ ಕೂತ್ಕೊಳಕ್ ಹೇಳು. ಸರಿ ಸರ್. ಏನಪ್ಪಾ, ಯಜಮಾನ್ರು ಬಂದಿದ್ದಾರಾ? ಈಗ ತಾನೆ ಹೊರಗೋದ್ರು. ಮತ್ತೆ ನನ್ನನ್ ಬರಕ್ ಹೇಳಿದ್ರಲ್ಲ. ಯಾರಾದ್ರೂ ಬಂದ್ರೆ ಒಳಗಡೆ ಕೂತ್ಕೊಳಕ್ ಹೇಳಿದ್ದಾರೆ, ನೀವ್ ವೇಟ್ ಮಾಡಿ, ಅಮ್ಮ ಬರ್ತಾರೆ. ಥ್ಯಾಂಕ್ ಯು. Yeah.
ಏನಲೆ ಮಿಟ್ಕ್ಲಾಡಿ, ನನ್ನ ಮನೆಯೊಳಗೆ ಬರೋಷ್ಟು ಧೈರ್ಯ ಬಂತ ನಿನ್ಗೆ? ಈ ಭಗವದ್ಗೀತೆಗೋಸ್ಕರ ನೀನೇ ಬಂದ್ಯ? ಆ ಅಶೋಕ್ ವನದಲ್ಲಿದ್ರು ರಾವಣನ್ ಕೈಗೆ ಸಿಕ್ಲಿಲ್ಲ ಆ ಸೀತಾ, ಆದ್ರೆ ಈ ಅಶೋಕ್ ಮನೆಗೆ ಬಂದಿರೋದ್ರಿಂದ ತಾನಾಗೆ ಸಿಕ್ ಬಿದ್ದಿದ್ದಾಳೆ ಈ ಗೀತಾ. ಶಟ್ ಅಪ್. ಆಹಾ, ಕೋಪದಲ್ಲೂ ಎಷ್ಟು ಮುದ್ದ ಕಾಣಿಸ್ತೀಯ ಗೀತಾ. ಪ್ರೀತಿ ಮಾಡಿದಾಗ ರೋಷಾನು ಚೆನ್ನ, ವೇಷಾನು ಚೆನ್ನ, ಮಾತು ಚೆನ್ನ, ಮೌನನು ಚೆನ್ನ. ಏಯ್, ನಾನ್ ನಿನ್ನ ಕರಿಲೂ ಇಲ್ಲ, ಬಾ ಅಂತಾನು ಅನ್ಲಿಲ್ಲ, ಬೇಕು ಅಂತ ಬಯಸ್ಲೂ ಇಲ್ಲ, ಕೊಡು ಅಂತ ಅಂಗ್ಲಾಚ್ಲಿಲ್ಲ. ನೀನಾಗೆ ಬಂದಿದ್ಯಾ, ಕೈಗ್ ಸಿಕ್ಕಾಕೊಂಡಿದ್ಯಾ, ತಟ್ಟೆಗ್ ಬಿದ್ದ ತುಪ್ಪದ ರೊಟ್ಟಿನ ಹಸ್ದೋನು ತಿಂದೆ ಬಿಡ್ತಾನ. ಈ ಜೂಟಾಟನು ಒಂಥರ ಚೆನ್ನಾಗಿದೆ ಅಲ್ವನೇ? ಇದು ಜೂಟಾಟ ಅಲ್ವೋ, ನಿನ್ನ ಕಡೆ ಆಟ. ಕಡೆ ಆಟ ಅಂತಾನೆ ಇಟ್ಕೋ, ಅದನ್ನೇ ತೃಪ್ತಿಯಾಗಿ ಆಡ್ಬಿಡೋಣ ಬಾ. ನಿಲ್ಲು, ನನ್ನ ಸಾಮಾನ್ಯ ಹೆಣ್ಣು ಅಂತ ತಿಳ್ಕೊಬೇಡ, ಹತ್ರ ಬಂದ್ರೆ ನಿನ್ನ ಪಾಲಿಗೆ ಮೃತ್ಯು ದೇವತೆ ಆಗ್ಬೇಕಾಗುತ್ತೆ. ಹಾಗೂ ಆ ಮೃತ್ಯು ದೇವತೆಗೂ ಮುತ್ ಕೊಟ್ಟು ಮೈಮರ್ಸೋ ಚೈತನ್ಯ ಇದೆ ನಂಗೆ. ನೋಡು, ನಾನು ಪರಸ್ತ್ರೀ ಕಣೋ ಪಾಪಿಷ್ಟ, ನನ್ನ ಗಂಡ ಕಟ್ಟಿರೋ ಈ ತಾಳಿಲಿ ಮೂರು ಗಂಟು ಹಾಕಿದೆ. ಇದು ಹೆಣ್ಣಿಗೆ ಕೋಟೆ ಇದ್ದ ಹಾಗೆ, ಇದರ ರಕ್ಷಣೆ ಇರೋ ತನಕ ಯಾರು ಏನು ಮಾಡೋಕ್ಕಾಗಲ್ಲ. ಈ ತಾಳಿ ನನ್ನ ಕಬ್ಬನ ಸರಳು ಅನ್ಕೊಂಡೇನೆ? ಹೌದು, ಇದು ನನ್ನ ಪಾಲಿಗೆ ನನ್ನನ್ನು ರಕ್ಷಿಸೋ ಕಬ್ಬಣದ ಕಂಬಿನಿ, ಆದ್ರೆ ನಿನ್ನ ಪಾಲಿಗೆ ವಿಷ ಸರ್ಪ. ಏಯ್, ಈ ನನ್ನ ಬಿಸಿಲುಸಿರಿನ ಪುಂಗಿನಾದಕ್ಕೆ ಯಾವ ವಿಷ ಸರ್ಪನ ಹೆಡೆ ಬಿಚ್ಚಲ್ವೇ? ನಿನ್ನ ಗಂಡ ಕಟ್ಟಿದ್ದ ತಾಳಿ ತಾನೇ ನಮ್ಮಿಬ್ರು ಸಂಬಂಧದ ಮಧ್ಯೆ ಇರೋದು? ಪ್ರಾಣಕ್ಕಿಂತ ಮಾನ ದೊಡ್ಡದು, ಶೀಲ ದೊಡ್ಡದು. ಕಾಯ ವಾಚ ಮನಸ ಕಾಪಾಡ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ನನ್ನ ಗಂಡ ಕಟ್ಟಿದ ಮಾಂಗಲ್ಯದಿಂದಲೇ ಆ ಘಾತಕನ ಕೊಂದೆ. ಯುವರಾಜ, ನೀವು ತೀರ್ಪು ಹೇಳೋಕ್ ಮುಂಚೆ ನಾನು ನನ್ನ ಗಂಡನಿಗೆ ಒಂದೆರಡು ಮಾತು ಹೇಳೋಕೆ ಅನುಮತಿ ಕೊಡಬೇಕು. ಏನಂದ್ರೆ, ಈ ಮಾಂಗಲ್ಯ ಬರೀ ಚಿನ್ನದ ವಸ್ತು ಅಲ್ಲ, ಎರಡು ಜೀವಗಳನ್ನ ಜೊತೆಯಾಗಿ ಬಂಧಿಸೋ ಪವಿತ್ರ ಬಂಧನ. ಎರಡು ದೇಹ ಒಂದೇ ಜೀವ ಅನ್ನೋದಕ್ಕೆ ಅಮರ ಸಾಕ್ಷಿ. ನೀವೇ ಕಟ್ಟಿದ ಈ ಮಾಂಗಲ್ಯ ಬಂಧನದ ಪವಿತ್ರ ಶಕ್ತಿನ ನಂಬದೆ ನನ್ನ ಕಳ್ಕೊಂಡ್ರಿ. ಆದ್ರೆ ನಾನು ಆ ಶಕ್ತಿ ನಂಬದೆ, ಆ ನಂಬಿಕೆಯಿಂದಲೇ ಗೆದ್ದೆ. ನನ್ನ ಗಂಡ ನಿರಪರಾಧಿ ಅಂತ ನಿರೂಪಿಸಿದೆ, ನನಗಷ್ಟೇ ತೃಪ್ತಿ. ಯುವರ್ ಆನರ್, ಈಗ ನಾನು ಯಾವುದೇ ಶಿಕ್ಷೆನ ಎದುರಿಸೋದಿಕ್ಕೆ ಸಿದ್ಧ.